ಈಗ ಡಾಕ್ಟರ್ ನಾವೆಲ್ಲ ಕಾಫಿ ಟೀ ಕುಡಿತೀವಿ ಈ ಕಾಫಿ ಟೀ ಕುಡಿಯುವಂಥದ್ದು ಒಳ್ಳೆಯದ ಅಥವಾ ಡೇಂಜರ ಅಥವಾ ಬ್ಲ್ಯಾಕ್ ಟೀ ಒಳ್ಳೆಯದ ಹೇಗೆ ಹಾಂ ಹಾಂ ಎಸ್ ವೆರಿ ನೈಸ್ ಕ್ವೆಶ್ಚನ್ ಬಿಕಾಸ್ ಬೆವರೇಜಸ್ ಅನ್ನೋದು ನಮಗೆ ಎವ್ರಿ ಡೇ ತೊಗೊಂಡ್ರೆ ಏನೋ ಒಂದು ಸ್ವಲ್ಪ ವಿ ಆರ್ ಮೋರ್ ಕಂಫರ್ಟಬಲ್ ಅಲ್ಲೂರ ಫ್ರ ರಿಫ್ರೆಶಿಂಗು ಆ ಥರ ಅಂತ ಹೇಳ್ತೀವಿ ಒನ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇಷ್ಟು ಬೆವರೇಜಸ್ ನಮ್ಮ ಸುತ್ತಮುತ್ತ ಏನಿದೆ ಅದು ಎಲ್ಲದರಲ್ಲು ಬೆಸ್ಟ್ ಸ್ಟಡಿಡ್ ಅಂದರೆ ಕಾಫಿ ಕಾಫಿ ಈಸ್ ಬೆಸ್ಟ್ ಸ್ಟಡಿಡ್ ವೆಲ್ ಡಾಕ್ಯುಮೆಂಟೆಡ್ ನಮ್ಮೆಲ್ಲ ಆರ್ಟಿಕಲ್ಸಲ್ಲಿ ಸ್ಟಡೀಸಲ್ಲೆಲ್ಲ ಡಾಕ್ಯುಮೆಂಟ್ ಮಾಡಿ ಒನ್ ಆಫ್ ದ ಬೆಸ್ಟ್ ಬೆವರೇಜಸ್ ಅಂತ ಪ್ರೂವ್ ಆಗಿಬಿಟ್ಟಿದೆ ಬೇರೆ ಇದಕ್ಕೆ ಅಷ್ಟೊಂದು ಸ್ಟಡೀಸ್ ಇಲ್ಲ ಸೊ ಕಾಫಿ ಈಸ್ ಡೆಫಿನೆಟ್ಲಿ ನಂಬರ್ ಒನ್ ಕಾಫಿ ಈಸ್ ರಿಲೇಟಿವ್ಲಿ ಬೆಟರ್ ಏನಕ್ಕೆ ಬೆಟರು ಅಂತಂತಂದರೆ ಅಂದರೆ ಅಂದರೆ ಯಾವ ಥರ ಕಾಫಿ ಒಂದು ಆರ್ಗ್ಯಾನಿಕ್ ನ್ಯಾಚುರಲ್ ಕಾಫಿ ಇರಬೇಕು ಬ್ಲ್ಯಾಕ್ ಕಾಫಿ ಇರಬೇಕು ಬ್ಲ್ಯಾಕ್ ಕಾಫಿ ಅಂದರೆ ಡಿಕಾಕ್ಷನ್ ಇರ್ತದಲ್ಲ ಅದನ್ನು ಸ್ವಲ್ಪ ಡೈಲ್ಯೂಟ್ ಮಾಡ್ಕೊಂಡು ತಗೊಳ್ಳೋದು ಸೊ ಬ್ಲ್ಯಾಕ್ ಕಾಫಿಗೆ ಅಷ್ಟೇ ಬೆನಿಫಿಟ್ಸು ನಾವು ಅದಕ್ಕೆ ಹಾಲು ಹಾಕ್ಬಿಬಿಟ್ಟೆ ಸಕ್ಕರೆ ಹಾಕಿಬಿಟ್ಟೆ ಅಂದರೆ ಅದು ಇಟ್ಸ್ ಸ್ಪಾಯಿಲ್ಡ್ ಇಟ್ಸ್ ಬೆನಿಫಿಟ್ಸು ಸೊ ಹಾಗಾಗಿ ಬ್ಲ್ಯಾಕ್ ಕಾಫಿ ಈಸ್ ನಂಬರ್ ಒನ್ ಬ್ಲ್ಯಾಕ್ ಕಾಫಿಯಿಂದ ಬೆನಿಫಿಟ್ಸ್ ಏನಂತಂತಂದರೆ ಮೊದಲನೇದು ನಮ್ಮ ಮೆಟಬಾಲಿಸಮ್ನ ಆ್ಯಕ್ಟಿವೇಟ್ ಮಾಡುತ್ತೆ ಹಾರ್ಟ್ ರೇಟ್ ಇಂಪ್ರೂವ್ ಆಗುತ್ತೆ ಬಿ ಪಿ ಸ್ವಲ್ಪ ಇಂಪ್ರೂವ್ ಆಗ್ತದೆ ಕಾಲಕ್ರಮೇಣ ಲಿವರ್ಗೆ ಒಳ್ಳೆಯದು ಇಟ್ ಕ್ಲೆನ್ಸಸ್ ಲಿವರ್ ಹೃದಯಕ್ಕೆ ಒಳ್ಳೆಯದು ಕೊಲೆಸ್ಟ್ರಾಲ್ಸ್ನ ಚೆನ್ನಾಗಿ ಮಾಡ್ತದೆ ಸ್ಕಿನ್ಗೆ ಗ್ಲೋ ಬರ್ತದೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ತದೆ ಅದರಲ್ಲಿ ಮತ್ತು ಮೆದುಳಿಗೆ ಒಳ್ಳೆಯದು ಮೆಮೊರಿ ಪವರೆಲ್ಲ ಚೆನ್ನಾಗ್ತದೆ ಸೊ ಕಾಫಿನಲ್ಲಿ ಕೆಫೀನ್ ಇರುತ್ತೆ ಸೊ ದಟ್ ಇಲ್ ಆ್ಯಕ್ಟಿವೇಟ್ ದ ನರ್ವಸ್ ಸಿಸ್ಟಮ್ ಅದರ ಜೊತೆಗೆ ಕೆಫಿನ್ ಬಿಟ್ಟು ಭಾಳಷ್ಟು ಕೆಮಿಕಲ್ಸ್ ಇರ್ತದೆ ಪಾಲಿಫಿನಾಲ್ಸ್ ಇರುತ್ತೆ ಪಾಲಿಫಿನಾಲ್ಸ್ ಆರ್ ಆಲ್ ಆ್ಯಂಟಿ ಆಕ್ಸಿಡೆಂಟ್ಸ್ ಲಿವರ್ಗೆ ಇದಕ್ಕೆಲ್ಲ ತುಂಬ ಒಳ್ಳೆಯದು ಹಾಗಾಗಿ ಕಾಫಿ ಈಸ್ ನಂಬರ್ ಒನ್ ಟೀ ಗ್ರೀನ್ ಟೀ ಅಥವಾ ಬ್ಲ್ಯಾಕ್ ಐ ಮೀನ್ ಬ್ಲ್ಯಾಕ್ ಟೀ ಅಥವಾ ಶುಗರ್ಲೆಸ್ ಟೀ ವಾಟ್ ಎವರ್ ವಿ ಕಾಲ್ ಇಟ್ ತುಂಬ ಸ್ಟಡೀಸ್ ಇಲ್ಲ ಬಟ್ ಕಾಫಿ ಈಸ್ ಆಲ್ವೇಸ್ ಪ್ರಿಫರ್ಡ್ ಆಮೇಲೆ ಬೇರೆ ಬೇರೆ ಈಗ ಅರ್ಶನದ ಹಾಲು ಕೊಡದೆ ಕೋವಿಡ್ ಟೈಮಲ್ಲೆಲ್ಲ ಭಾಳಷ್ಟು ನಿಂಬೆಣ್ಣಿನದು ಏನೋ ಕೊಡಿದೆ ಆ ಥರದ್ದೆಲ್ಲ ಭಾಳ ಬಂತು ಬಟ್ ಇಟ್ಸ್ ಅಪ್ ಟು ಏನೋ ಈಚ್ ಇಂಡಿವಿಜುವಲ್ ಅವರು ಅದರಲ್ಲಿ ಬೆನಿಫಿಟ್ಸ್ ಕಂಡು ಹಿಡ್ಕೊಂಡ್ರೆ ತೊಗೋಬೋದು ಬಟ್ ನೋ ಸ್ಟಡೀಸ್ ಡಾಟಾ ಇಲ್ಲ ನಮ್ಮಲ್ಲಿ ಓಕೆ ಓಕೆ ಈಗ ಮುಖ್ಯವಾಗಿ ಜನ ಸಾಕಷ್ಟು ಮಂದಿ ಈಗ ಹಾರ್ಟ್ ಪ್ರಾಬ್ಲಮ್ನಿಂದ ಬಳಲ್ತಾ ಇದ್ದಾರೆ ನಮ್ಮ ಹೃದಯದ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಳೋದು ಮತ್ತು ಹೃದಯ ಸಂಬಂಧಿ ರೋಗಗಳಿಂದ ದೂರ ಇರುವಂಥದ್ದು ಹೇಗೆ ಅದಕ್ಕೆ ಏನು ಮಾಡಬೇಕು ಸಿ ಫಸ್ಟ್ ಪಾಯಿಂಟ್ ಏನಂದರೆ ನೋ ಬಡಿ ಈಸ್ ಇಮ್ಯೂನ್ ಟು ದಿಸ್ ಕಾಯಿಲೆಗಳು ನನಗೆ ಬರದಂಗೆ ನಾನು ಮಾಡಬೇಕು ಅನ್ನೋದಕ್ಕೆ ಯಾವುದೂ ಅದಕ್ಕೆ ಯಾವುದೊಂದು ಸಾಧ್ಯನೇ ಇಲ್ಲ ಬಂದೇ ಬರುತ್ತೆ ಇಟ್ ಈಸ್ ಲೈಕ್ ಒಂದು ರೋಡ್ ಮೇಲೆ ಹೋದ ಹಾಗೆ ರೋಡ್ ಮೇಲೆ ನಡ್ಕೊಂಡು ಹೋಗ್ತಿದ್ದೀರಾ ಅಂದರೆ ನಿಮ್ಮ ತಪ್ಪಿಲ್ಲ ಅಂದ್ರೂ ಬೇರೆಯವ್ರ ತಪ್ಪಿನ ನಾನು ಆಕ್ಸಿಡೆಂಟ್ ಆಗೋ ರಿಸ್ಕ್ ಇರುತ್ತೆ ನಾನು ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂದರೆ ಅವ್ರ ಬಿಟ್ಟು ಆಕ್ಸಿಡೆಂಟ್ ಆಗ್ಬೋದು ಇಲ್ಲಿಂದ ಮನೆಗೆ ಹೋಗ್ತಿದ್ದೀನಿ ಅಂದರೆ ಆಕ್ಸಿಡೆಂಟ್ ಆಗ್ಬೋದು ಏನೋ ತೊಂದರೆಗಳಾಗ್ಬೋದು ಆಗಬಹುದು ಬೀಳ್ಬೋದು ನಾನು ಸೊ ಆ ರಿಸ್ಕ್ ಒನ್ ಪರ್ಸೆಂಟ್ ಎಲ್ರಿಗೂ ಇರುತ್ತೆ ಇಟ್ ಈಸ್ ಯೂನಿಫಾರ್ಮ್ ಓಕೆ ಜನರಲ್ ಪಾಪ್ಯುಲೇಷನಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಚಾನ್ಸಸ್ಸು ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ದಟ್ ಈಸ್ ದೇರ್ ದಟ್ ಈಸ್ ಪ್ರೂವನ್ ಸಡನ್ ಕಾಡಿಗೆ ಡೆತ್ ಆಗ್ತಕ್ಕಂಥ ಚಾನ್ಸಸ್ಸು ಪಾಯಿಂಟ್ ಝೀರೋ ಒನ್ ಪರ್ಸೆಂಟ್ ಓಕೆ ಬಟ್ ಇರೋದ್ರಲ್ಲಿ ನಾವು ರಿಸ್ಕನ್ನ ಕಮ್ಮಿ ಮಾಡ್ಕೊಳ್ಳೋದು ಹೇಗೆ ಅಂದರೆ ಸೊ ಮೊದಲನೇದು ಕಾಯಿಲೆಗಳಿದಾವ ಇಲ್ವಾ ಅಂತ ತಿಳ್ಕೊಳ್ಳೋದು ಫಸ್ಟ್ ಸ್ಟೆಪ್ಪು ಸಕ್ಕರೆ ಬಿ ಪಿ ಹೀಮೋಗ್ಲೋಬಿನ್ನು ನಮ್ಮ ತೂಕ ಮತ್ತು ನಮ್ಮ ಒಂದು ವೇಸ್ಟ್ ಸರ್ಕಂಫರೆನ್ಸ್ ಅಂತ ಕರಿತೀವಿ ಈ ಐದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ ಸೊ ಇವೆಲ್ಲ ಮತ್ತು ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಈ ಐದನ್ನು ಚೆಕ್ ಮಾಡ್ಕೊಂಬಿಟ್ರೆ ನಮ್ಮ ಆರೋಗ್ಯ ಮುಷ್ಟಿನಲ್ಲಿದೆ ಅನ್ನೋ ಥರ ಆಗೋಗ್ಬಿಡುತ್ತೆ ಸೊ ನಾವು ಸಿಂಪ್ಟಮ್ಸ್ ಬರೋವರೆಗೂ ಕಾಯಬಾರ್ದು ಸಕ್ಕರೆ ಕಾಯಿಲೆ ಇರ್ಬೋದು ಬಿ ಪಿ ಕಾಯಿಲೆ ಇರ್ಬೋದು ಕೊಲೆಸ್ಟ್ರಾಲ್ ಇರ್ಬೋದು ಹಿಮೋಗ್ಲೋಬಿನ್ ಇವೆಲ್ಲ ಸಿಂಪ್ಟಮ್ಸ್ ಕೊಡೋ ಅಷ್ಟರಲ್ಲಿ ಏಯ್ಟಿ ನೈಂಟಿ ಪರ್ಸೆಂಟ್ ತೊಂದರೆ ಆಗೋಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ರೊಟೀನ್ ಎವ್ಯಾಲ್ಯೂಯೇಷನ್ನು ಯಾರ್ಯಾರು ಮೂವತ್ತು ವರ್ಷಕ್ಕಿಂತ ಮೇಲಿದ್ದೀರಿ ಎಲ್ಲರೂ ಮಾಡ್ಕೋಬೇಕು ಒಂದು ಶುಗರ್ ಬಿ ಪಿ ಹಿಮೋಗ್ಲೋಬಿನ್ ತೂಕ ಮತ್ತು ಕೊಲೆಸ್ಟ್ರಾಲ್ ಇವೇನಾದರೂ ಹೆಚ್ಚಿಗೆ ಇದ್ದರೆ ಅದನ್ನು ಹತೋಟಿ ಮಾಡ್ಕೋಬೇಕಾಗತ್ತೆ ಎರಡನೇದು ಒಳ್ಳೆಯ ಲೈಫ್ ಸ್ಟೈಲನ್ನು ನಾವು ಫಾಲೋ ಮಾಡಬೇಕಾಗತ್ತೆ ಆರೋಗ್ಯಕರವಾದಂತಹ ಸ್ಟೈಲ್ ಅದರಲ್ಲಿ ನಾನು ಹಾಗೆ ವ್ಯಾಯಾಮ ಮಾಡಬೇಕು ಅಟ್ಲೀಸ್ಟ್ ಮೂವತ್ತು ನಿಮಿಷ ವ್ಯಾಯಾಮ ಪರ್ ಡೇ ಫೈವ್ ಡೇಸ್ ಅ ವೀಕ್ ಅಂತ ನಮ್ಮ ವರ್ಲ್ಡ್ ಹಾರ್ಟ್ ಫೆಡರೇಷನ್ನು ಗೈಡ್ಲೈನ್ಸ್ ಕೊಟ್ಟಿದೆ ವಿಚ್ ಈಸ್ ಪ್ರೂವ್ಡ್ ಆಮೇಲೆ ವ್ಯಾಯಾಮ ಯಾವ ರೀತಿ ಮಾಡಬೇಕು ಎನಿ ಟೈಪ್ ಯು ಕ್ಯಾನ್ ಡೂ ಇಟ್ ಎರಡನೇದು ಆಹಾರ ಮಿತವಾಗಿರಬೇಕು ನಾನು ಕೆಲವು ಎಲ್ಲ ಏನು ಹೇಳಿದೆ ಅವನ ಆದಷ್ಟು ಫಾಲೋ ಮಾಡಿಕೊಂಡು ಬ್ಯಾಲೆನ್ಸ್ಡ್ ಡಯೆಟ್ನ ಮಾಡಬೇಕಾಗ್ತದೆ ಮೂರನೇದು ಅಭ್ಯಾಸಗಳು ಯಾವುದೇ ಇದ್ರೂ ಸ್ಮೋಕಿಂಗ್ ಇರ್ಬೋದು ಆಲ್ಕೋಹಾಲ್ ಇರ್ಬೋದು ಅಥವಾ ಬೇರೆ ದುರಭ್ಯಾಸಗಳಿರ್ಬೋದು ಬಹಳ ಡೇಂಜರಸ್ ಆಮೇಲೆ ಫಿಸಿಕಲ್ ಇನ್ಯಾಕ್ಟಿವಿಟಿ ಅಂತ ಕರಿತೀವಿ ವ್ಯಾಯಾಮರಹಿತವಾದಂತಹ ಜೀವನ ವೆರಿ ವೆರಿ ಡೇಂಜರಸ್ ಈಗ ಹೊಸ ಸ್ಟಡಿನಲ್ಲಿ ಏನು ಬಂದಿದೆ ಅಂದರೆ ಫಿಸಿಕಲ್ ಇನ್ಯಾಕ್ಟಿವಿಟಿ ಈಸ್ ಈಕ್ವಲ್ ಎನ್ ಟು ಸ್ಮೋಕಿಂಗ್ ಯು ಆರ್ ಸ್ಮೋಕಿಂಗ್ ವಿಥೌಟ್ ಸ್ಮೋಕಿಂಗ್ ಅನ್ನೋ ಥರ ಧೂಮಪಾನ ಮಾಡದೆ ಧೂಮಪಾನ ಮಾಡ್ತಾ ಇದ್ದೀರಿ ಸೊ ಫಿಸಿಕಲ್ ಇನ್ಯಾಕ್ಟಿವಿಟಿ ವೆರಿ ಡೇಂಜರಸ್ ಎವ್ರಿ ಹಾಫ್ ಆನ್ ಅವರ್ ಸ್ವಲ್ಪ ಮೂವ್ ಆಗಿ ಸ್ವಲ್ಪ ಅಟ್ಲೀಸ್ಟ್ ಒಂದು ಎವ್ರಿ ಡೇ ಒಂದು ಸ್ವಲ್ಪ ದಣು ಮಾಡ್ಕೊಳ್ಳಿ ಬೆವರು ಶೆಕೆ ನೀರು ಬರೋ ಥರ ಮಾಡ್ಕೊಳ್ಳಿ ಈ ಥರದೆಲ್ಲ ಮಾಡ್ಕೊಳ್ಳಿ ಆಮೇಲೆ ಮನಸ್ಸಿನ ಒತ್ತಡವನ್ನು ಕಮ್ಮಿ ಮಾಡಬೇಕು ಯಂಗ್ಸ್ಟರ್ಸಲ್ಲಿ ಮನಸ್ಸಿನ ಮೇಲೆ ಪ್ರೆಷರ್ ಜಾಸ್ತಿ ತಗೊಳ್ತಾ ಇದ್ದಾರೆ ಬಹಳ ಬೇಗ ದುಡಿಯಬೇಕು ನಾನು ಬಹಳ ಬೇಗ ಅರ್ನ್ ಮಾಡಬೇಕು ಬಹಳ ಬೇಗ ಮನೆ ಕಟ್ಟಬೇಕು ಈ ಕಾರ್ ತೊಗೋಬೇಕು ನಾನು ಅಥವಾ ನಾನು ಸಕ್ಸಸ್ಫುಲ್ಲಾಗಿ ತೋರಿಸ್ಬೇಕು ಆಮೇಲೆ ಈ ಕೆಲಸದಲ್ಲಿರ್ತಕ್ಕಂಥ ಒತ್ತಡಗಳು ಟಾರ್ಗೆಟ್ಸು ಈ ಶನಿವಾರದೊಳಗಡೆ ಈ ಕೆಲಸ ಮಾಡಬೇಕು ಈ ವರ್ಷದಲ್ಲಿ ನೀನು ಇದನ್ನು ಮಾಡಬೇಕು ಈ ಥರ ಒಂದು ಒತ್ತಡ ಏನಾಗಿ ಹೋಗ್ಬಿಟ್ಟಿದೆ ಕೆಮಿಕಲ್ಸ್ನ ತುಂಬ ಕೆಮಿಕಲ್ ಲೋಚ ಅಂತ ಕರಿತೀವಿ ನೋಡಿ ಆ ಥರ ಮಾಡ್ತಾಯಿದೆ ಸೊ ಫೈಟ್ ಆ್ಯಂಡ್ ಫ್ರೈಟ್ ಆ್ಯಂಡ್ ಫಿಯರ್ ಹಾರ್ಮೋನ್ಸ್ ಅಂತ ಬರುತ್ತೆ ಸ್ಟಿರಾಯ್ಡ್ಸ್ ಅಂತ ಕರಿತೀವಿ ಅಡ್ರಿನಾಲಿನ್ ಅಂತ ಕರಿತೀವಿ ನಾರಾಡ್ರಿನಲಿನ್ ಅಂತ ಕರಿತೀವಿ ಇವೆಲ್ಲ ರಿಲೀಸ್ ಆಗಿಬಿಡುತ್ತೆ ಅವೆಲ್ಲ ರಿಲೀಸ್ ಆಯಿತು ಅಂದರೆ ಹಾರ್ಟ್ ರೇಟ್ ಜಾಸ್ತಿ ಬಿ ಪಿ ಜಾಸ್ತಿ ಈ ಥರದ್ದೆಲ್ಲ ಆಗೋಗ್ಬಿಡುತ್ತೆ ಸೊ ವೆರಿ ಡೇಂಜರಸ್ ಈಗ ಭಾಳಷ್ಟು ಮಂದಿಗೆ ಈಗ ಹೃದಯಾಘಾತ ಆಗೋದನ್ನು ನೋಡ್ತಾ ಇರ್ತೀವಿ ಈ ಜೀನ್ಸ್ಗಳಿಂದ ಅಥವಾ ವಂಶವಾಹಿಗಳಿಂದಲೂ ಕೂಡ ಹೃದಯಾಘಾತ ಆಗೋಂಥ ಚಾನ್ಸಸ್ ಇದೆಯಾ ಅಥವಾ ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆಯಾ ಇಲ್ವಾ ಹೇಗೆ ಅಂತ ಕರೆಕ್ಟ್ ಸೊ ಅದೇ ಬಹಳಷ್ಟು ಕಾರಣಗಳನ್ನು ನಾನು ಏನು ಹೇಳಿದೆ ಅದರಲ್ಲಿ ವಂಶ ಹೆರಿಡಿಟ್ರಿ ಕೂಡ ಭಾಳ ಮುಖ್ಯ ಬಟ್ ಯಾ ನಮ್ಮ ತಂದೆಗೋ ಅಥವಾ ಬೇರೆಯವ್ರಿಗೋ ನಮ್ಮ ಇದರಲ್ಲಿ ಆಗಿದೆ ಅಂತಂತಂದರೆ ನಮಗೂ ಆಗುತ್ತೆ ಅಂತಲ್ಲ ಅವ್ರಿಗೆ ಯಾವ ವಯಸ್ಸಲ್ಲಾಗಿದೆ ಅನ್ನೋದು ಇಂಪಾರ್ಟೆಂಟು ಪೂರ್ವಜರು ಹಾರ್ಟ್ ಅಡಿನ ಸಮಸ್ಯೆಗಳು ಏನಾದರೂ ನಲವತ್ತೈದು ವರ್ಷಕ್ಕಿಂತ ಕಮ್ಮಿ ಆಗಿದರೆ ಅದನ್ನು ನಾವು ಸಿಗ್ನಿಫಿಕೆಂಟ್ ಅಂತ ಕರಿತೀವಿ ಆಯ್ತಾ ಮತ್ತು ಗಂಡು ಮಕ್ಕಳಲ್ಲಿ ಐವತ್ತೈದು ವರ್ಷಕ್ಕಿಂತ ಕಮ್ಮಿ ಹೆಣ್ಮಕ್ಳಲ್ಲಿ ನಲವತ್ತೈದು ವರ್ಷ ಅಲ್ಲ ಸಾರಿ ಗಂಡು ಮಕ್ಕಳಲ್ಲಿ ನಲವತ್ತೈದು ವರ್ಷಕ್ಕಿಂತ ಕಮ್ಮಿ ಹೆಣ್ಮಕ್ಳಲ್ಲಿ ಐವತ್ತೈದು ವರ್ಷಕ್ಕಿಂತ ಕಮ್ಮಿ ಆದರೆ ಅದನ್ನು ನಾವು ಸಿಗ್ನಿಫಿಕೆಂಟ್ ಅಂತ ಕರಿತೀವಿ ಅದಕ್ಕಿಂತ ಮೇಲ್ಪಟ್ಟಾದರೆ ಅದು ವಯೋಸಹಜ ಅಂತ ಬಂದ್ಬಿಡತ್ತೆ ಆಯ್ತು ಸೊ ತಂದೆ ತಾಯಿಯರಲ್ಲಿ ಐವತ್ತೈದು ವರ್ಷ ನಲವತ್ತೈದು ವರ್ಷ ಮೇಲೆಪಟ್ಟು ಆಗಿದ್ರಷ್ಟೇ ಅದು ವಯೋಸಹಜ ಅಂತ ಬರ್ತದೆ ಅದು ಒಳಗಡೆ ಆಗಿದ್ರಷ್ಟೇ ಜೀನ್ಸು ನಮ್ಮಲ್ಲಿ ಬಂದಿದೆ ಅಂತ ಆಗುತ್ತೆ ಸೊ ಹಾಗಾಗಿ ಅದನ್ನು ನಾವು ಭಾಳ ಏನು ವ್ಯತ್ಯಾಸಗಳನ್ನ ಆಗೋದಿಲ್ಲ ಇರೋದರಲ್ಲಿ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡು ಬೇರೆ ಫ್ಯಾಕ್ಟ್ರಸ್ ಎನ್ವೈರನ್ಮೆಂಟ್ ಫ್ಯಾಕ್ಟರ್ಸ್ನ ನಾವು ಕಂಟ್ರೋಲ್ ಮಾಡ್ಕೋಬೋದು ಈಗ ಮಹಿಳೆಯರಲ್ಲಿ ಕಾಡ್ಯಾಕರಷ್ಟಿಗೆ ಕಾರಣಗಳು ಏನೇನು ಅಂತ ಡಾಕ್ಟ್ರೆ ಹಾಂ ಮಹಿಳೆಯರಲ್ಲೂ ಇತ್ತೀಚೆಗೆ ಏನು ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಿಗೆ ಆಗ್ತಾ ಇದೆ ಸಕ್ಕರೆ ಕಾಯಿಲೆ ಹೆಚ್ಚಿಗೆ ಆಗ್ತಾ ಮುಂಚೆ ಎಲ್ಲ ಏನಾಗೋದು ಮೆನೋಪಾಸ್ ಬಂದ ಮೇಲೆ ರಿಸ್ಕ್ ಸ್ಟಾರ್ಟ್ ಆಗೋದು ಈಗ ಪ್ರೀಮೆನೋಪಾಝಲ್ಲಿ ಮುಟ್ಟು ನಿಲ್ಲೋ ಮುಂಚೆನೇ ಬಹಳಷ್ಟು ಹೆಣ್ಮಕ್ಳಿಗೆ ಸಕ್ಕರೆ ಕಾಯಿಲೆ ಬಿ ಪಿ ಕಾಯಿಲೆ ಕೊಲೆಸ್ಟ್ರಾಲ್ ಬೊಜ್ಜು ಮತ್ತು ಅದರ ಜೊತೆಗೆ ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಬರ್ತಾಯಿದೆ ಸೊ ರೀಸೆಂಟ್ಲಿ ನಾನು ಮೂವತ್ತೆರಡು ವರ್ಷದ ಒಬ್ಬ ಲೇಡಿಗೆ ಎರಡು ಸ್ಟೆಂಟ್ ಹಾಕಬೇಕಾಯಿತು ಮೇಜರ್ ಹಾರ್ಟ್ ಅಟ್ಯಾಕ್ ಆಗಿ ಬಂದರು ನನಗೆ ಆಘಾತ ಆಯಿತು ಏನು ಇಷ್ಟು ಕಮ್ಮಿ ವಯಸ್ಸಲ್ಲಾಗಿದೆ ಅಂತ ಸೊ ಯಾಕೆ ಆಗ್ತಾ ಇದೆ ಅಂತಂತಂದರೆ ಅವರಿಗೆ ಶುಗರ್ ಇದೆ ಗೊತ್ತೇ ಇಲ್ಲ ಅವ್ರಿಗೆ ಬೊಜ್ಜಿದ್ದಾರೆ ಅವರು ಸೊ ನಮ್ಮ ದೇಶದ ಹೆಣ್ಮಕ್ಳಲ್ಲಿ ನಿಯರ್ಲಿ ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಹೆಣ್ಣುಮಕ್ಕಳಲ್ಲಿ ಬೊಜ್ಜು ಶುರುವಾಗಿದೆ ಯಾಕೆಂದರೆ ಹೆಣ್ಮಕ್ಳು ಏನು ತಿಳ್ಕೊಂಡಿದ್ದಾರೆ ನಾನು ಮನೆ ಕೆಲಸ ಮಾಡ್ತೀನಿ ಆಫೀಸ್ಗೆ ಹೋಗಿ ಬರ್ತೀನಿ ನಾನು ಸಾಫ್ಟ್ವೇರ್ ಇಂಜಿನಿಯರು ಇಲ್ಲಿಗೆ ನಂದು ವ್ಯಾಯಾಮ ಮುಗಿದೋಯ್ತು ನನಗೇನು ಬೇರೆ ವ್ಯಾಯಾಮ ಬೇಕಾಗಿಲ್ಲ ಮತ್ತು ಆಹಾರ ನಾನು ಏನು ಬೇಕಾದರೂ ತೊಗೋಬೋದು ಅನ್ನೋದು ಬಹಳ ಏನೋ ಡೇಂಜರಸ್ ಥಿಂಗ್ ಅದು ಸೊ ಹಾಗಾಗಿ ವ್ಯಾಯಾಮ ಹೆಣ್ಮಕ್ಳು ಈಕ್ವಲಿ ಬೇಕು ಮನೆ ಕೆಲಸ ಮಾಡೋದು ವ್ಯಾಯಾಮ ಅಲ್ಲ ಅದು ಸುಸ್ತು ಮಾಡ್ತದೆ ಸ್ಟ್ರೆಂತ್ ಕೊಡೋದಿಲ್ಲ ಸೊ ವ್ಯಾಯಾಮ ಪ್ರತಿಯೊಬ್ಬರು ಮಾಡಲೇಬೇಕಾಗುತ್ತೆ ಮತ್ತು ಹೆಣ್ಮಕ್ಳಲ್ಲಿ ಇತ್ತೀಚೆಗೆ ಏನಾಗಿದೆ ಖುಷಿಗೆ ಅಥವಾ ಒತ್ತಡಕ್ಕೋ ಏನೋ ಆಹಾರ ತೊಗೊಳೋದು ಆಹಾರನ ಸೇವನೆ ಜಾಸ್ತಿ ಆಗ್ಬಿಟ್ಟಿದೆ ಹೊರಗಡೆ ಫುಡ್ ತಗೊಳ್ಳೋದು ಜಾಸ್ತಿ ಆಗ್ಬಿಟ್ಟಿದೆ ಅದರಿಂದ ಏನಾಗುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಜಾಸ್ತಿ ಆಗ್ತಾಯಿದೆ ಹೈ ಕಾರ್ಬೋಹೈಡ್ರೇಟ್ ಹೈ ಪ್ರೊಸೆಸ್ಡ್ ಫುಡ್ ಮತ್ತು ಸಾಫ್ಟ್ ಡ್ರಿಂಕ್ಸ್ ಎಲ್ಲ ತುಂಬ ಕುಡಿಯೋದು ಈ ಥರದ್ದು ಆಮೇಲೆ ಪಾರ್ಟೀಸ್ ಎಲ್ಲ ಹೆಚ್ಚಿಗೆ ಆಗ್ಬಿಟ್ಟಿದೆ ಈಗ ಹೆಣ್ಮಕ್ಳದು ಎಲ್ಲ ಏನಾಗ್ಬಿಡಿದೆ ಆಲ್ಕೋಹಾಲ್ ಇಂಟೆಕ್ ಎಲ್ಲ ಜಾಸ್ತಿ ಆಗಿದೆ ಅಂತ ಮೊನ್ನೆ ರೀಸೆಂಟ್ ಒಂದು ಸ್ಟಡಿನಲ್ಲಿ ಗೊತ್ತಾಗಿದೆ ಸ್ಮೋಕಿಂಗ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಹೆಣ್ಮಕ್ಳಲ್ಲಿ ಇತ್ತೀಚೆಗೆ ನಮ್ಮ ಕಲ್ಚರಲ್ ಅದೆಲ್ಲ ಇಲ್ಲ ಬಟ್ ಬಂದುಬಿಟ್ಟಿದೆ ಸೊ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಹೆಣ್ಮಕ್ಳು ಗಂಡು ಮಕ್ಕಳಿಗಿಂತ ಟೂ ಟು ತ್ರೀ ಟೈಮ್ಸ್ ಹೆಚ್ಚಿಗೆ ರಿಸ್ಕಲ್ಲಿ ಇರ್ತಾರೆ ಸೊ ಯಾವುದೇ ಈಗ ಒಂದು ಸೇ ಒಂದು ಥರ್ಟಿ ಎಮ್ ಎಲ್ ಆಲ್ಕೋಹಾಲು ಗಂಡು ಮಕ್ಕಳು ತೊಗೊಂಡ್ರು ಅಂದರೆ ಅವ್ರಿಗೆ ಕಂಪೇರ್ ಮಾಡಿದ್ರೆ ಹೆಣ್ಣು ಮಕ್ಕಳಲ್ಲಿ ಲಿವರ್ ಪ್ರಾಬ್ಲಮ್ಸ್ ಆಗೋವಂಥ ಚಾನ್ಸಸ್ಸು ಅಥವಾ ಬೇರೆ ಸಮಸ್ಯೆಗಳಾಗ್ತಕ್ಕಂಥ ಚಾನ್ಸಸ್ಸು ನಿಯರ್ಲಿ ಟೂ ಟು ತ್ರೀ ಟೈಮ್ಸ್ ಜಾಸ್ತಿ ದೇ ಆರ್ ಮೋರ್ ಪ್ರೋನ್ ಎಸ್ಪೆಷಲಿ ಪ್ರೆಗ್ನೆಂಟ್ ಇರೋರೆಲ್ಲ ತೊಗೊಳ್ತಾ ಇದ್ದಾರೆ ಸೊ ಮಗುಗೆ ಆಬ್ವಿಯಸ್ಲಿ ಅದು ತೊಂದರೆ ಮಾಡೇ ಮಾಡ್ತದೆ ಹಾಗೆ ಇವನ್ನೆಲ್ಲ ಸ್ವಲ್ಪ ಸರಿ ಮಾಡ್ಕೋಬೇಕಾಗುತ್ತೆ ಈಗ ಸಕ್ಕರೆ ಕಾಯಿಲೆ ಇರೋರು ಸ್ಮೋಕ್ ಮಾಡಿದ್ರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತಾ ಹೇಗೆ ಅಂತ ಡಾಕ್ಟ್ರೈ ಸಿ ಸಕ್ಕರೆ ಕಾಯಿಲೆ ರಿಸ್ಕ್ ಫ್ಯಾಕ್ಟ್ರು ನಿಯರ್ಲಿ ಏನು ಹಾರ್ಟ್ ಪ್ರಾಬ್ಲಮ್ಸು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಜನರಲ್ಲಿ ಆಗೋಗ್ಬಿಡುತ್ತೆ ಸಕ್ಕರೆ ಕಾಯಿಲೆ ಇದ್ದರೆ ಬೇರೆ ಸ್ಟ್ರೋಕ್ ಅನ್ನೋದು ಒಂದು ಟೆನ್ ಟ್ವೆಂಟಿ ಪರ್ಸೆಂಟು ಮತ್ತು ಪೆರಿಫ್ರಲ್ ಆರ್ಟಿಲ್ ಡಿಸೀಸ್ ಅಂತ ಕರಿತೀವಿ ಸೊ ನರ್ವ್ಸ್ ಪ್ರಾಬ್ಲಮ್ಸು ಇವೆಲ್ಲ ಆಗ್ತಕ್ಕಂಥ ಚಾನ್ಸಸ್ಸು ಸಕ್ಕರೆ ಕಾಯಿಲೆದವರಿಗೆ ಜಾಸ್ತಿ ಸ್ಮೋಕಿಂಗ್ ಸಪ್ರೇಟ್ ಮಾಡಿದ್ರೆ ಅದು ಜಾಸ್ತಿ ಎರಡೂ ಮಾಡಿದ್ರೆ ಚಾನ್ಸಸ್ಸು ತುಂಬ ಹೈ ಆಗೋಗ್ಬಿಡುತ್ತೆ ನಿಯರ್ಲಿ ಮೋರ್ ದ್ಯಾನ್ ನೈಂಟಿ ಪರ್ಸೆಂಟ್ ರಿಸ್ಕ್ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ಎರಡೂ ಮಾಡ್ತಕ್ಕಂಥದ್ದು ಭಾಳ ಡೇಂಜರಸ್ ಈಗ ಹೃದಯಾಘಾತ ಆಗುವಂಥ ಮುನ್ನ ಅದರ ಮುನ್ಸೂಚನೆಗಳನ್ನು ಪತ್ತೆ ಹಚ್ಬೋದಾ ಏನಾದರೂ ಸಿಮ್ಟಮು ಸಿಗುತ್ತಾ ಅಥವಾ ಹೇಗೆ ಅಂತವು ವೆರಿ ನೈಸ್ ಕ್ವೆಶನ್ ಒಂದು ಭಾಳ ಮುಖ್ಯವಾದ ಪಾಯಿಂಟ್ ಏನಂದರೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಹಾರ್ಟ್ ಪ್ರಾಬ್ಲಮ್ಸು ಸಿಮ್ಟಮ್ಸೇ ಕೊಡೋದಿಲ್ಲ ವೆರಿ ಸಿಂಟಮ್ಯಾಟಿಕ್ ಒಂದು ಹೃದಯದ ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಕಟ್ಕೊಂಡಿದೆ ಅಂದರೆ ಅದು ಏಯ್ಟಿ ಪರ್ಸೆಂಟ್ ಆಗೋವರೆಗು ಸಿಮ್ಟಮ್ಸೇ ಕೊಡೋದಿಲ್ಲ ಸಡನ್ ಹಠಾತ್ತನೇ ಪ್ರಾಬ್ಲಮ್ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ಸಿಮ್ಟಮ್ಸ್ ಬರೋವರೆಗೂ ಕಾಯಬೇಡಿ ರೊಟೀನ್ ಚೆಕಪ್ಸ್ನ ಮಾಡ್ಕೊಳ್ಳಿ ಮಾಡಿಕೊಂಡು ಅದರಲ್ಲಿ ತೊಂದರೆ ಇದ್ದರೆ ಮುಂಚೆನೇ ಸರಿ ಮಾಡ್ಕೊಂಬೇಡಿ ಆಯ್ತಾ ಆಮೇಲೆ ಕೆಲವರಲ್ಲಿ ಸೂಚನೆ ಕೊಡ್ಬೋದು ಯಾವ ರೀತಿ ಈಗ ಬ್ಲಾಕೇಜ್ ಆಗಿದೆ ಅಂದರೆ ನಡೆದಾಗ ಎದೆ ಭಾರ ಎದೆ ಒತ್ತೋದು ಏನೋ ಒಂದು ಸ್ವಲ್ಪ ಎದೆ ಭಾಗದಲ್ಲಿ ಕಸಿವಿಸಿ ಆಗ್ತಕ್ಕಂಥದ್ದು ಶುರು ಆಗ್ತಾ ಹೋಗುತ್ತೆ ಸುಸ್ತಾಗ್ತಕ್ಕಂಥದ್ದು ಶುರುವಾಗ್ತಾ ಹೋಗುತ್ತೆ ಇವೆಲ್ಲ ಸೂಚನೆಗಳಿರುತ್ತೆ ಆ ಥರ ಏನಾದರೂ ಇದ್ದರೆ ತೋರಿಸ್ಕೊಂಡು ಸರಿ ಮಾಡ್ಕೋಬೇಕು ಈಗ ಹೆಲ್ತಿಯಾಗಿರಬೇಕು ಅಂದರೆ ಅವರ ರುಟೀನ್ ಲೈಫ್ ಸ್ಟೈಲು ಹೇಗಿರಬೇಕು ತಮ್ಮ ಪ್ರಕಾರ ಹೇಗೆ ಅಂತ ಏನು ಸಜೆಷನ್ಸ್ ಕೊಡ್ತೀರಾ ಅದೇ ನಾನು ಆಲ್ರೆಡಿ ಹೇಳಿದೆ ವಾಟ್ ಎವರ್ ನಾನು ಹೇಳಿದ್ದೀನಿ ಅದರದ್ದ ಒಂದು ಸಮ್ಮರಿ ಆಯಿತಾ ಸೊ ಮೊದಲನೇದು ಏನಂದರೆ ಆಹಾರ ಮಿತವಾಗಿರಬೇಕು ಹೊಟ್ಟೆ ತುಂಬ ತಿನ್ನಬೇಡಿ ಎರಡನೇದು ಆದಷ್ಟು ನ್ಯಾಚುರಲ್ ಫುಡ್ ತೊಗೊಳ್ಳಿ ಆಹಾರ ಕ್ರಮವನ್ನು ಭಾಳ ಕಟ್ಟುನಿಟ್ಟಲ್ಲಿ ಪಾಲಿಸಿ ಯಾವುದು ಕಷ್ಟ ಇಲ್ಲ ನಾನು ಹೇಳಿರ್ತಕ್ಕಂಥದ್ದೆಲ್ಲ ನಮ್ಮ ಪೂರ್ವಜರು ಮಾಡಿರೋದೇನೆ ಬಹಳ ಸುಲಭವಾದ ವಿಧಾನಗಳಿವೆಲ್ಲ ಅಷ್ಟೇ ಸೊ ಆದಷ್ಟು ಸಿಂಪಲ್ ಆಹಾರವನ್ನು ತೊಗೊಳ್ಳಿ ಪ್ರತಿನಿತ್ಯದ ಆಹಾರ ಸ್ವಲ್ಪ ಬೋರಿಂಗ್ ಇರಲಿ ತುಂಬ ಏನೋ ಟೇಸ್ಟಿ ಫುಡ್ ಬೇಕು ಅದು ಇದು ಬೇಕು ಆಮೇಲೆ ಖುಷಿಗೆ ಆಹಾರ ತೊಗೋಬೇಡಿ ಅದೆಲ್ಲ ಒಂದು ಆಹಾರದ ಕ್ರಮ ಒಂದಾಯಿತು ಆದಷ್ಟು ಆ ಆಚೆ ಆಹಾರಗಳನ್ನ ತಗೋಬೇಡಿ ಪ್ರೊಸೆಸ್ಡ್ ಫುಡ್ಡು ರಿಫೈನ್ಡ್ ಫುಡ್ಡು ಈ ಥರದೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ ಯಾವುದೇ ಆಹಾರ ತೊಗೊಂಡ್ರೂ ಅದು ಹೆಲ್ದಿನ ಅನ್ಹೆಲ್ದಿನ ಅಂತ ಫಸ್ಟ್ ಡಿವೈಡ್ ಮಾಡೋದನ್ನು ನೀವು ತಿಳ್ಕೊಂಡು ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ ಯಾಕಂದ್ರೆ ನೆಕ್ಸ್ಟ್ ಜನ್ರೇಷನ್ ನಮ್ಮನ್ನು ನೋಡಿ ಕಲಿತವೆ ಸೊ ಹಾಗಾಗಿ ಫಸ್ಟ್ ನಾವು ಪಾಲಿಸ್ಬೇಕು ಮಕ್ಕಳಿಗೆ ಹೇಳ್ಕೊಡ್ಬೇಕು ಸೊ ಆಹಾರದಲ್ಲಿ ಹೆಲ್ದಿ ಯಾವುದು ಅನ್ಹೆಲ್ದಿ ಯಾವುದು ಎರಡನೇದು ವ್ಯಾಯಾಮ ಇಷ್ಟನೋ ಕಷ್ಟನೋ ಪ್ರತಿನಿತ್ಯ ಒಂದು ಮೂವತ್ತು ನಿಮಿಷನಾದರೂ ವ್ಯಾಯಾಮ ಮಾಡಲೇಬೇಕು ಕಸರತ್ತು ಮಾಡಲೇಬೇಕು ಬೆವರು ಬರಬೇಕು ದಣುವಾಗಬೇಕು ಸುಸ್ತಾಗಬೇಕು ಅವಾಗಲೇನೇನೇ ಅದರಿಂದ ಅನುಕೂಲಗಳಾಗ್ತಕ್ಕಂಥದ್ದು ಆಮೇಲೆ ಮೂರನೇದು ಕಾಯಿಲೆಗಳು ಇದೆಯಾ ಇಲ್ವೋ ಅನ್ನೋದನ್ನು ತಿಳ್ಕೊಳ್ಳಿ ಯಾಕೆಂದರೆ ಏಯ್ಟಿ ಪರ್ಸೆಂಟ್ ಕಾಯಿಲೆಗಳು ಸೂಚನೆಗಳು ಕೊಡೋಲ್ಲ ಸೂಚನೆಗಳು ಕೊಡೋ ಅಷ್ಟಲ್ಲಿ ಆಲ್ರೆಡಿ ಏಯ್ಟಿ ನೈಂಟಿ ಪರ್ಸೆಂಟ್ ತೊಂದರೆ ಆಗೋಗ್ಬಿಟ್ಟಿರುತ್ತೆ ಸೊ ಈ ಥರದ್ದೆಲ್ಲ ಸ್ವಲ್ಪ ಫಾಲೋ ಮಾಡಿದ್ರೆ ಆಮೇಲೆ ಒತ್ತಡದ ಜೀವನ ಶೈಲಿ ಬೇಡ ತುಂಬ ಒತ್ತಡ ತಗೊಂಡ್ರೆ ಅದರಿಂದ ಹಾಗೆ ಫೈಟ್ ಮತ್ತು ಫ್ರೈಟ್ ಮತ್ತು ಫಿಯರ್ ಹಾರ್ಮೋನ್ಸು ರಿಲೀಸ್ ಆಗಿಬಿಟ್ರೆ ಅದರಿಂದ ಬಹಳಷ್ಟು ತೊಂದರೆಗಳಾಗ್ತಾ ಹೋಗುತ್ತೆ ಯಾವುದೇ ರೀತಿಯಾದಂತಹ ದುರಭ್ಯಾಸಗಳನ್ನ ಮಾಡಬೇಡಿ ಸ್ಮೋಕಿಂಗ್ ಇರ್ಬೋದು ಆಲ್ಕೋಹಾಲ್ ಇರ್ಬೋದು ವೆರಿ ಡೇಂಜರಸ್ ಓಕೆ ಈಗ ಯೋಗಾಸನದಿಂದ ಹೃದಯ ಸಂಬಂಧಿ ಕಾಯಿಲೆಗಳಿಂದ ದೂರ ಇರ್ಬೋದಾ ಯೋಗಾಸನಗಳನ್ನು ಮಾಡೋದರಿಂದ ಹೇಗೆ ಅಂತ ಸಿ ಅದೇ ಆಲ್ರೆಡಿ ನಾನು ಹಾಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಪ್ರಿವೆಂಟ್ ಮಾಡಲಿಕ್ಕಾಗಲ್ಲ ಯಾವುದೇ ಕಾಯಿಲೆಯನ್ನು ನಾನು ಯೋಗ ಮಾಡ್ತೀನಿ ಈಗ ನಾನು ಯೋಗ ಗುರುಗಳಿಗೆ ಎರಡು ಮೂರು ಸ್ಟೆಂಟ್ ಹಾಕಿದ್ದೀನಿ ಮೂವತ್ತು ವರ್ಷದಿಂದ ಯೋಗ ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ನಾವು ತೊಂದರೆ ಅವ್ರು ಏಕೆಂದರೆ ಏ ನನಗೇನು ಆಗೋದಿಲ್ಲ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಪಾಪ ಅವ್ರು ಬಂದೇ ಇಲ್ಲ ಸೊ ಆಮೇಲೆ ನೋಡಿದ್ರೆ ಅವರಿಗೆ ಮೇಜರ್ ಹಾರ್ಟ್ ಅಟ್ಯಾಕ್ ಆಗಿದೆ ಸೊ ಈ ಥರ ಎಲ್ಲ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಬಟ್ ಏನಂದರೆ ಯೋಗ ಸಿದ್ಧೌಷಧಿ ಯೋಗ ಕರೆಕ್ಟ್ ಮಾಡಿದ್ರೆ ಇನ್ನೂ ಚಾನ್ಸಸ್ ತುಂಬ ತುಂಬ ಕಮ್ಮಿ ಆಗ್ಬಿಡುತ್ತೆ ಅಂದರೆ ಏನರ್ಥ ಯೋಗ ಮಾಡದಲ್ಲೇ ಇರೋರಿಗೆ ಹತ್ತು ಜನಕ್ಕೆ ಯೋಗ ಮಾಡದಲ್ಲೇ ಇರೋರು ಇದ್ದರೆ ಅವರಲ್ಲಿ ಒಂದು ಐದಾರು ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ ಆಗದೆ ಆದರೆ ಯೋಗ ಮಾಡೋರಲ್ಲಿ ಆಗುತ್ತೆ ಅನ್ನೋ ಥರ ಇಟ್ ಈಸ್ ಲೈಕ್ ದಟ್ ಲೆಸ್ ಲೆಸ್ ರಿಸ್ಕ್ ಈಸ್ ಲೆಸ್ ನಿಯರ್ಲಿ ಟೆನ್ ಟೈಮ್ಸ್ ರಿಸ್ಕ್ ಕಮ್ಮಿ ಆಗ್ಬಿಡುತ್ತೆ ಓಕೆ ಡಾಕ್ಟರ್ ಈಗ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ಆಚಾರ ಹೇಳೋಕ್ಕೆ ಬದ್ನೆಕಾಯಿ ತಿನ್ನೋಕೆ ಅಂತ ಹೇಳಿ ಅಂದರೆ ನಾವು ಹೇಳ್ತೀವಿ ಅದನ್ನು ಫಾಲೋ ಮಾಡೋದಿಲ್ಲ ಅಂತ ತಾವು ವೈಯಕ್ತಿಕವಾಗಿ ಹೇಗೆ ಅಂತೇಳಿ ಈಗ ನೀವು ಇವೆಲ್ಲವನ್ನೂ ಫಾಲೋ ಮಾಡ್ತೀರಾ ಹೇಗೆ ನಿಮ್ಮ ಜೀವನದಲ್ಲಿ ಹೇಗೆ ಅಂತ ಇಲ್ಲ ನಾನು ಮುಂಚೆ ಏನೋ ಆಗಿದ್ದೆ ಆ ಏನೇನು ಏನೇನು ಹುಟ್ಟಿರೋದೇ ತಿನ್ನೋಕ್ಕೇನೋ ಅನ್ನೋ ಥರ ದಿನಕ್ಕೆ ಮೂರು ನಾಲ್ಕು ಸಲ ಊಟ ಮಾಡೋದು ಹೊರಗಡೆ ಊಟ ಮಾಡೋದು ಈ ಥರದ್ದೆಲ್ಲ ದುರಭ್ಯಾಸಗಳು ನನಗೂ ಇತ್ತು ಹೊರ್ಗಡೆ ತಿನ್ನೋದೆಲ್ಲ ಬೇರೆ ಏನೇನು ಚಟಗಳಿರಲಿಲ್ಲ ಬಿಡಿ ಆಮೇಲೆ ಸ್ವಲ್ಪ ಏನೋ ವೆಯ್ಟು ಕೂಡ ತುಂಬ ಹೆಚ್ಚಿಗೆ ಇತ್ತು ಆ ಥರದ್ದು ಯಾಕೆಂದರೆ ಸಹಜವಾದ ಲೈಫ್ ಸ್ಟೈಲೇ ನಾನು ಬಂದೆ ವಿನ ಐ ರಿಯಲೈಸ್ಡ್ ನನ್ನ ಒಂದು ಪ್ರಾಕ್ಟೀಸ್ಗೆ ಶುರು ಮಾಡಿದ್ಮೇಲೆ ನಾನು ಪೇಷೆನ್ಸ್ ಹೇಳೋಕ್ಕೆ ಶುರು ಮಾಡಿದ್ಮೇಲೆ ವಿನ್ ಐ ರಿಯಲೈಸ್ಡ್ ಅರೆ ಬರೀ ಹೇಳೋದಾಗ್ತಾ ಇದೆಯಲ್ಲ ಮಾಡೋದು ಯಾವಾಗ ನಾನು ಮಾಡಿದ್ಮೇಲೆ ತಾನೇ ಅವ್ರಿಗೆ ಹೇಳಲಿಕ್ಕಾಗುತ್ತೆ ಈಗ ಅವ್ರಿಗೆ ನೋಡಿ ಇದನ್ನು ತಿನ್ನಬೇಡಿ ಅಂತಂತಂದರೆ ಫಸ್ಟ್ ನಾನು ತಿನ್ನೋದು ಬಿಟ್ಬಿಟ್ಟು ಅವ್ರಿಗೆ ಹೇಳಬೇಕು ಅಲ್ಲವರ ಸೊ ಈ ಥರ ನನಗೆ ರಿಯಲೈಸೇಷನ್ ಆಯಿತು ಮತ್ತು ಬಹಳ ಮುಖ್ಯವಾದ ನನಗೆ ಚೇಂಜಸ್ ಆಗಿದ್ದು ಶಿವಕುಮಾರ್ ಸ್ವಾಮೀಜಿಗಳನ್ನ ಆರೈಕೆ ಮಾಡಬೇಕಾದ್ರೆ ಅವರು ಸ್ವಲ್ಪ ಆರೋಗ್ಯ ತಪ್ಪಿತ್ತು ಆ ಸಮಯದಲ್ಲಿ ನಮ್ಮ ಮಠದಲ್ಲಿ ಅವರು ಬಹಳ ತಿಂಗಳುಗಳು ಹುಷಾರು ತಪ್ಪಿದ್ದಾಗ ಆಗಿ ನಾವು ಅವರಿಗೆ ನೋಡ್ತಾ ಇದ್ವಿ ನಾವು ಒಂದು ಟೀಮ್ ಆಫ್ ಡಾಕ್ಟರ್ಸು ಸೊ ಅದರಲ್ಲಿ ನಾನು ಇದ್ದೆ ಸೊ ಅವರಿಗೆ ಹಾರ್ಟ್ ಸ್ಕ್ಯಾನ್ ಮಾಡೋದು ಅವರಿಗೆ ಒಂದು ಚಿಕಿತ್ಸೆ ಕೊಡ್ತಕ್ಕಂಥದ್ದು ಈ ಥರದನ್ನೆಲ್ಲ ನಾವು ಮಾಡ್ತಾಯಿದ್ವಿ ಮಾಡಬೇಕಾದ್ರೆ ಅವರ ಒಂದು ಜೀವನ ಶೈಲಿ ನನ್ನ ಮೇಲೆ ಬಹಳ ಪ್ರಭಾವ ಬೀರ್ತು ಅವರು ಬರೀ ಬೇರೆಯವ್ರಿಗೆ ಆಹಾರ ತಿನ್ನಿಸ್ತಾಯಿದ್ರು ಅವ್ರು ತಗೋತಾನೆ ಇರಲಿಲ್ಲ ಬಹಳ ಕಮ್ಮಿ ಮಿತವಾದ ಆಹಾರ ಮಿತವಾದ ಅಂದರೆ ಅತಿ ಮಿತವಾದ ಆಹಾರ ಅನಿಸ್ತು ಇಷ್ಟು ಆಹಾರ ತಗೊಂಡು ಒಬ್ಬ ಮನುಷ್ಯ ಜೀವನ ಮಾಡ್ಬೋದಾ ಅದು ನೂರು ವರ್ಷಕ್ಕಿಂತ ಜಾಸ್ತಿ ರಿಯಲೈಸ್ ಆಯಿತು ನನಗೆ ದೆನ್ ಅವ್ರ ಬಗ್ಗೆ ಎಲ್ಲ ಮಾಹಿತಿ ತೊಗೊಳ್ತಾ ಹೋದರೆ ಅವಾಗ ಗೊತ್ತಾಯಿತು ಓಹೋ ಇದು ಈ ರೀತಿ ಇದೆ ಅಂತ ಸೊ ದೆನ್ ಅದು ನನ್ನ ಮೇಲೆ ಬಹಳ ಪ್ರಭಾವ ಬೀರಿ ಸೊ ಆಹಾರವನ್ನು ಮಿತವಾಗಿ ತಗೊಳ್ಳೋದು ಬಹಳ ಮುಖ್ಯ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವ್ಯಾಯಾಮ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಮತ್ತು ಒತ್ತಡವನ್ನು ತೊಗೋಬಾರ್ದು ಮನಸ್ಸಿನ ಒತ್ತಡಗಳು ಬಹಳ ಡೇಂಜರು ಸೊ ಹೇಗೆ ಕಮ್ಮಿ ಮಾಡೋದು ಒತ್ತಡಗಳನ್ನ ಮಾಡೋ ಕೆಲಸವನ್ನು ಇಷ್ಟಪಟ್ಟು ಮಾಡೋದು ಭಾಳ ಮುಖ್ಯ ಏನೇ ಕೆಲಸ ಮಾಡಿ ಇಷ್ಟಪಟ್ಟು ಮಾಡಿ ಯಾಕೆಂದರೆ ನದಿಗೆ ವಿರುದ್ಧ ದಿಕ್ಕಿನಲ್ಲಿ ನಾವು ಸ್ವಿಮ್ ಮಾಡಬಾರ್ದು ಆ ನದಿ ಅನ್ನೋದು ಜೀವನ ಅದ್ರ ಜೊತೆಯೇ ಹೋಗಬೇಕು ನಾವು ವಿರುದ್ಧ ದಿಕ್ಕಿನಲ್ಲಿ ಯಾವಾಗ ತಿರುಗ್ತೀವಿ ಒತ್ತಡ ಶುರುವಾಗುತ್ತೆ ನಾವು ಮಾಡೋ ಕೆಲಸನ ಇಷ್ಟಪಟ್ಟು ಮಾಡಬೇಕು ಏನೇ ಒಂದು ಮಾಡಲಿ ಅದನ್ನು ಕಷ್ಟಪಟ್ಟು ಮಾಡಬಾರ್ದು ಅಲ್ಲಿ ನಮಗೆ ಏನಾಗ್ತದೆ ಒತ್ತಡ ಕಮ್ಮಿ ಆಗ್ತಾ ಹೋಗುತ್ತೆ ಭಾಳ ಮುಖ್ಯ ಈಗ ಡಾಕ್ಟ್ರೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ಜನರಿಗೆ ಈಗಾಗಲೇ ಬಿ ಪಿ ಎಲ್ಲ ಇದೆ ಈ ಬಿ ಪಿಯನ್ನು ನಿಯಂತ್ರಣ ಮಾಡುವಂಥದ್ದು ಹೇಗೆ ಏನು ಅಂತ ತಾವೇನು ಹೇಳ್ತೀರಾ ಅದೇ ಒಂದು ಲೈಫ್ ಸ್ಟೈಲ್ ನಾನು ಹೇಳಿದ್ನಲ್ಲ ಇದನ್ನೆಲ್ಲ ಫಾಲೋ ಮಾಡ್ತಾಯಿದ್ರೆ ಬಹಳ ನಿಧಾನವಾಗಿ ಬಿ ಪಿ ಇರ್ಬೋದು ಸಕ್ಕರೆ ಕಾಯಿಲೆ ಅಥವಾ ಕೊಲೆಸ್ಟ್ರಾಲ್ ಇವೆಲ್ಲ ಭಾಳ ಕಮ್ಮಿ ಆಗ್ತಾ ಹೋಗುತ್ತೆ ವೆಯ್ಟ್ ಕಂಟ್ರೋಲಲ್ಲಿರುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ ಹೇಳ್ತೀನಿ ಎಲ್ಲರೂ ಅಂದ್ಕೊಂಡಿರೋಂಗೆ ಬಿ ಪಿ ಉಪ್ಪಿಂದ ಬರ್ತಾಯಿಲ್ಲ ಉಪ್ಪಿಂದ ಬರುತ್ತೆ ಬಟ್ ಚಾನ್ಸಸ್ ಕಮ್ಮಿ ಎಲ್ಲಿವರೆಗೆ ಕಿಡ್ನಿ ಚೆನ್ನಾಗಿರುತ್ತೋ ಅಲ್ಲಿವರೆಗೂ ಉಪ್ಪು ರುಚಿಗೆ ತಕ್ಕಷ್ಟು ತೊಗೊಂಡ್ರೆ ಏನೂ ತೊಂದರೆ ಇಲ್ಲ ಸಪ್ಪೆ ತಿನ್ನಬೇಕು ಅಂತ ಏನಿಲ್ಲ ಇಟ್ ಈಸ್ ಅ ಮಿತ್ ಸೊ ಹಾಗಾಗಿ ಉಪ್ಪು ರುಚಿಗೆ ತಕ್ಕಷ್ಟು ತೊಗೋಬಹುದು ಆದಷ್ಟು ಪುಡಿ ಉಪ್ಪು ಬಳಸಬೇಡಿ ಪ್ರೋಸೆಸ್ಡ್ ರಿಫೈನ್ಡ್ ಉಪ್ಪು ಬಳಸಬೇಡಿ ಹರಳುಪ್ಪು ಯೂಸ್ ಮಾಡಿ ಅಥವಾ ಕಲ್ಲುಪ್ಪು ಯೂಸ್ ಮಾಡಿ ಕಾಲಕ್ರಮೇಣ ಅದು ಒಳ್ಳೆಯದಿರ್ತದೆ ಅದರಲ್ಲಿ ಬರೀ ಸೋಡಿಯಂ ಇರೋದಿಲ್ಲ ರಿಫೈನ್ಡ್ ಸಾಲ್ಟಲ್ಲಿ ಬರೀ ಸೋಡಿಯಂ ಇರುತ್ತೆ ನೈಂಟಿ ಇಸ್ ಆಫ್ ಇಟ್ ಈಸ್ ಸೋಡಿಯಂ ಆದರೆ ಪುಡಿ ಉಪ್ಪು ಹರಳುಪ್ಪು ಕಲ್ಲುಪ್ಪಲ್ಲಿ ಮೆಗ್ನೀಷಿಯಮ್ಮು ಪೊಟ್ಯಾಷಿಯಮ್ಮು ಜಿಂಕ್ ಈ ಥರ ಬೇರೆ ಮಿನರಲ್ಸ್ ಕೂಡ ಸಿಗುತ್ತೆ ಅದನ್ನು ಬಳಸ್ಕೊಳ್ಳಿ ಆಮೇಲೆ ಎರಡನೇದು ಮೇನ್ಲಿ ಬಿ ಪಿಗೆ ಕಾರಣ ತೂಕ ತೂಕ ಹೆಚ್ಚಿಗೆ ಇರೋದೇ ಕಾರಣ ತೂಕ ನಾನು ಎಷ್ಟಿರಬೇಕು ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ ಭಾಳ ಸಿಂಪಲ್ ಫಾರ್ಮುಲಾ ಇದೆ ನಮ್ಮ ಹೈಟ್ ಏನಿದೆ ಆ ಹೈಟ್ನ ಸೆಂಟಿಮೀಟರ್ಸಲ್ಲಿ ತೊಗೊಂಡು ಹಂಡ್ರೆಡ್ ಮೈನಸ್ ಮಾಡಬೇಕು ಹೈಟ್ ಇನ್ ಸೆಂಟಿಮೀಟರ್ಸ್ ಮೈನಸ್ ಹಂಡ್ರೆಡ್ ಸೇ ನಾನು ಒನ್ ಸೆವೆಂಟಿ ಸೆಂಟಿಮೀಟರ್ ಹೈಟ್ ಇದ್ದೀನಿ ಅಂದರೆ ಅದರಲ್ಲಿ ಹಂಡ್ರೆಡ್ ಮೈನಸ್ ಮಾಡಿದ್ರೆ ಎಷ್ಟು ಬಂತು ಸೆವೆಂಟಿ ಸೊ ಯುವರ್ ಟಾರ್ಗೆಟ್ ವೇಟ್ ಇಸ್ ಸೆವೆಂಟಿ ಹೆಣ್ಮಕ್ಳಲ್ಲಿ ಒನ್ ನಾಟ್ ಫೈವ್ ಮೈನಸ್ ಮಾಡಬೇಕು ಹೈಟ್ ಮೈನಸ್ ಒನ್ ನಾಟ್ ಫೈವ್ ಈಗ ಒಬ್ಬರು ಒನ್ ಸಿಕ್ಸ್ಟಿ ಸೆಂಟಿಮೀಟರ್ ಇದ್ದರೆ ಒನ್ ನಾಟ್ ಫೈವ್ ಮೈನಸ್ ಮಾಡಿದ್ರೆ ಫಿಫ್ಟಿ ಫೈವ್ ಜಿಸ್ ಇರಬೇಕು ಅವರು ಎಲ್ಲಿವರೆಗೂ ಆ ಟಾರ್ಗೆಟ್ ವೆಯ್ಟ್ ರೀಚ್ ಆಗಲ್ವೋ ಅಲ್ಲಿವರೆಗೂ ನೀವೇನು ಉಪ್ಪು ಬಿಟ್ಟರು ಉಪಯೋಗ ಇಲ್ಲ ಫಸ್ಟ್ ವೆಯ್ಟ್ ಲಾಸ್ ಮಾಡಿ ಆಹಾರದ ಕಡೆ ಗಮನ ಹರಿಸಿ ಆಮೇಲೆ ಉಳ್ದಿದ್ದು ಮಾಡಿ ಮೂರನೇದು ಇಂಪಾರ್ಟೆಂಟ್ ಏನಂದರೆ ಮನಸ್ಸಿನ ಒತ್ತಡ ಸೊ ನಾನು ಆ್ಯಸ್ ಅನ್ ಇಂಟರ್ವೆನ್ಷನ್ ಕಾರ್ಡಿಯಾಲಜಿಸ್ಟ್ ಭಾಳ ಸಲ ನೋಡಿದ್ದೇನೆ ನಾನು ಲೈವ್ ಆಗಿ ನೋಡಿರ್ತಕ್ಕಂಥದ್ದು ಏನಂದರೆ ಈಗ ಆ್ಯಂಜೋಗ್ರಾಮ್ ಮಾಡ್ತಾ ಇರ್ತೀವಿ ಒಬ್ಬ ಪೇಷೆಂಟ್ಗೆ ಸಮಾಧಾನ ಹೇಳಿ ಶುರು ಮಾಡಿರ್ತೀವಿ ಆಯ್ತಾ ಸೊ ಆ್ಯಂಜೋಗ್ರಾಮ್ ಮಾಡಬೇಕಾದ್ರೆ ಬ್ಲಾಕೇಜ್ ಕಾಣ್ತದೆ ಒಂದು ನೈಂಟಿ ಪರ್ಸೆಂಟ್ ಬ್ಲಾಕೇಜ್ ಇದೆ ನಾನು ಆ ಪೇಷೆಂಟ್ಗೆ ಹೇಳ್ತೀನಿ ಸೊ ಇಲ್ಲಿವರೆಗೂ ಅವ್ರದ್ದು ಬಿ ಪಿ ಒನ್ ಟ್ವೆಂಟಿ ಏಯ್ಟ್ ಇರುತ್ತೆ ಅಂತ ಇಟ್ಕೊಳ್ಳೋಣ ನಾನು ಅವ್ರಿಗೆ ನೈಂಟಿ ಪರ್ಸೆಂಟ್ ಇದೆ ಸರ್ ತಮಗೆ ಒಂದು ಸ್ಟೆಂಟ್ ಹಾಕಬೇಕು ಅಂತ ಏನಾದರೂ ನಂಗೆ ಹೇಳಿದ್ರೆ ವಿತಿನ್ ಟೂ ಮಿನಿಟ್ಸ್ ಬಿ ಪಿ ಟೂ ಹಂಡ್ರೆಡ್ ಆಗೋಗಿರುತ್ತೆ ಅರ್ಥ ಅಲ್ಲಿ ಒಂದು ಫಿಯರ್ ರಿಲೇಟೆಡ್ ಹಾರ್ಮೋನ್ ರಿಲೀಸ್ ಆಯಿತು ಅಂತ ಕರಿತೀವಿ ನಾರ್ ಅಂತ ಕರಿತೀವಿ ಕೆಟಕೊಲಮೈನ್ಸ್ ಅಂತ ಕರಿತೀವಿ ಅವಾಗ ಬಿ ಪಿ ಸಡನ್ ಶೂಟಪ್ ಆಯಿತು ಲೈವ್ ಎಕ್ಸಾಂಪಲ್ ನಾ ಅವ್ರಿಗೆ ಮತ್ತೆ ಸಮಾಧಾನ ಹೇಳಿ ಆಮೇಲೆ ಪ್ರೊಸೀಜರ್ನ ಮುಂದುವರ್ಸಿದ್ರೆ ಬಿ ಪಿ ತಾನಾಗ್ತಾನೆ ಕಮ್ಮಿ ಆಗ್ಬಿಡುತ್ತೆ ಪ್ರೊಸೀಜರ್ ಆದಮೇಲೆ ಬಿ ಪಿ ಎಲ್ಲ ನಾರ್ಮಲ್ ಆಗ್ಬಿಡುತ್ತೆ ಸೊ ಹೇ ಯಾಕೆ ಇದಾಗ್ತಾ ಇದೆ ಯಾಕೆ ಅಂದರೆ ಫಿಯರ್ ಹಾರ್ಮೋನ್ಸ್ ಅಂತ ಇರ್ತದೆ ಫೈಟ್ ಹಾರ್ಮೋನ್ಸ್ ಅಂತ ಇರ್ತದೆ ನಾನು ಏನೋ ಒಂದು ಉದ್ವೇಗದಿಂದ ಕೆಲಸ ಮಾಡಬೇಕು ಏನೋ ಒಂದು ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡಬೇಕು ಅಂದರೆ ಆವಾಗ ಫೈಟ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಕೆಟುಕೊಲಾಮೈನ್ಸ್ ಏನೋರು ಒತ್ತಡ ಆಯಿತು ಟೆನ್ಷನಲ್ಲಿದ್ದೀನಿ ಭಯದಲ್ಲಿದ್ದೀನಿ ಅಂದರೆ ಮತ್ತೆ ಕೆಟೋಕೊಲಾಮೈನ್ಸ್ ರಿಲೀಸ್ ಆಗುತ್ತೆ ಬಿ ಪಿ ರೈಸ್ ಆಗುತ್ತೆ ಡಾಕ್ಟರ್ ಈಗ ಜನರಲ್ಲಿ ಬಜ್ಜು ಜಾಸ್ತಿ ಆಗ್ತಾಯಿದೆ ಬೊಜ್ಜು ಜಾಸ್ತಿ ಆಗೋದ್ರಿಂದ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳಿಗೂ ಕೂಡ ಕಾರಣ ಆಗ್ತಾ ಇದೆ ಈಗ ಕರೋನಾ ಟೈಮಲ್ಲಿ ನಾನು ಕೂಡ ಅಬ್ಸರ್ವ್ ಮಾಡಿದೆ ಪಂಜಾಬ್ ರಾಜ್ಯದಲ್ಲಿ ಡೆತ್ ರೇಟು ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಇತ್ತು ಆಲ್ ನಮ್ಮ ದೇಶದಲ್ಲಿ ಇದ್ದಿದ್ದು ಒನ್ ಪಾಯಿಂಟ್ ಫೈವ್ ನಮ್ಮ ರಾಜ್ಯದಲ್ಲೂ ಕೂಡ ಒನ್ ಪಾಯಿಂಟು ಟೂ ಅಷ್ಟೇ ಇತ್ತು ಆದರೆ ಪಂಜಾಬ್ ರಾಜ್ಯದಲ್ಲಿ ಮಾತ್ರ ಬ ಜನರ ಸಾವಿನ ಪ್ರಮಾಣ ಕರೋನಾ ಕಾಲದಲ್ಲಿ ತ್ರೀ ಪಾಯಿಂಟ್ ಫೈವ್ವರೆಗೂ ಹೋಗಿತ್ತು ಯಾಕೆಂತಂದರೆ ಅವರು ಸಕ್ಕರೆ ಸೇವನೆ ಮಾಡುವಂಥ ಜಾಸ್ತಿ ಜೊತೆಗೆ ಅಲ್ಲಿ ಬೊಜ್ಜು ಜಾಸ್ತಿ ಮತ್ತೆ ಡಯಾಬಿಟಿಸ್ ಪೇಷಂಟ್ಗಳು ಜಾಸ್ತಿ ಇದ್ದರು ಈ ಬೊಜ್ಜು ಯಾವ್ಯಾವ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಬೊಜ್ಜಿನ ನಿಯಂತ್ರಣ ಹೇಗೆ ಅಂತ ಬಹಳ ಒಳ್ಳೆ ಪಾಯಿಂಟ್ ಹೇಳಿದ್ರಿ ಚಂದ್ರಮೋಹನ್ ಅವರೇ ಸೊ ಬೇಸಿಕಲಿ ನೋಡಿ ಕರೋನಾದ ಪಾ ಅದು ಇಟ್ ಈಸ್ ಅ ಟ್ರೂತ್ ಅದು ಸೊ ನಮ್ಮ ಸುತ್ತಮುತ್ತ ಕೂಡ ಬಹಳ ಚೆನ್ನಾಗಿದ್ದಾರೆ ಓಡಾಡ್ಕೊಂಡಿದ್ದಾರೆ ಆರೋಗ್ಯವಾಗಿದ್ದಾರೆ ನೋಡಲಿಕ್ಕೆ ಆದರೆ ಕೋ ಕೋವಿಡ್ ಬಂದ್ಬಿಡ್ತು ದಾಟ್ಲೇ ಇಲ್ಲ ಅಲ್ಲೂರಾ ಯಾಕೆಂದರೆ ಬೊಜ್ಜು ಬಹಳ ಮುಖ್ಯವಾದಂತಹ ಕಾರಣ ಬೊಜ್ಜು ಬರೀ ದಪ್ಪ ಇರೋದಷ್ಟೇ ಇಲ್ಲ ಅದರಲ್ಲಿ ಎಷ್ಟೋ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಹೋಗ್ತದೆ ಇಟ್ ಈಸ್ ಅ ಮೆಟಬಾಲಿಕ್ ಸಿಂಡ್ರೋಮ್ ಅದು ಮೆಟಬಾಲಿಕ್ ಡಿಸೀಸ್ ಅದು ಸೊ ಬೊಜ್ಜು ಅಂದರೆ ಒಂದು ಕಲೆಕ್ಷನ್ ಆಫ್ ಡಿಸೀಸಸ್ ಅದು ಬೊಜ್ಜು ನಿಮಗೆ ಕಾಣ್ತಾ ಇದೆ ಅಂದರೆ ನೀವು ಆಲ್ರೆಡಿ ಶುಗರ್ಗೆ ಒಂದು ಸ್ಟೆಪ್ ಇಟ್ಟಿದ್ದೀರಾ ಬಿ ಪಿಗೆ ಒಂದು ಸ್ಟೆಪ್ ಇಟ್ಟಿದ್ದೀರಾ ಕೊಲೆಸ್ಟ್ರಾಲ್ಗೆ ಒಂದು ಫೆಟ್ ಸ್ಟೆಪ್ ಇಟ್ಟಿದ್ದೀರಾ ಫ್ಯಾಟಿ ಲಿವರ್ಗೆ ಒಂದು ಸ್ಟೆಪ್ ಇಟ್ಟಿದ್ದೀರಾ ಅಂತ ಅರ್ಥ ಸೊ ಹಾಗಾಗಿ ಬೊಜ್ಜು ಎಲ್ಲ ಒಂದು ಕಾಯಿಲೆಗಳಿಗೆ ಅದು ಹಾಗಾಗಿ ಬೊಜ್ಜನ್ನ ಹತೋಟಿ ಮಾಡಿ ಇಟ್ಕೋಬೇಕು ಆಮೇಲೆ ಕೋವಿಡ್ ಹೇಳಿದ್ರಲ್ಲ ಜನರಲಿ ಯಾರ್ಯಾರಿಗೆ ಕೋವಿಡ್ ಬಂದು ತುಂಬ ಕಾಂಪ್ಲಿಕೇಶನ್ಸ್ ಆಯಿತು ಅಂದರೆ ಲಂಗ್ ಕೆಪಾಸಿಟಿ ಕಮ್ಮಿ ಇದ್ದವರು ಯಾರಿಗೆ ಲಂಗ್ ಕೆಪಾಸಿಟಿ ಒನ್ ಪಾಯಿಂಟ್ ಫೈವ್ ಟು ಟೂ ಲೀಟರ್ ಒಳಗಡೆ ಇತ್ತು ಅವ್ರಿಗೆಲ್ರಿಗೂ ಕಾಂಪ್ಲಿಕೇಶನ್ಸ್ ಜಾಸ್ತಿಯಾಗಿ ತೊಂದರೆ ಅನುಭವಿಸಿದ್ರು ಯಾರ್ಯಾರ್ದು ಕೆಪಾಸಿಟಿ ತ್ರೀ ಪಾಯಿಂಟ್ ಫೈ ಟು ಫೋರ್ ಲೀಟರ್ ಮೇಲೆ ಇತ್ತು ಅವರೆಲ್ಲರಿಗ ಕಾಂಪ್ಲಿಕೇಷನ್ಸ್ ಆದ್ರೂ ಕೂಡ ದಾಟ್ಕೊಂಡು ಆಚೆ ಬಂದರು ಯಾಕೆಂದರೆ ಲಂಗ್ ಕೆಪಾಸಿಟಿ ಇಂಪಾರ್ಟೆಂಟು ಲಂಗ್ ಕೆಪಾಸಿಟಿ ಜಾಸ್ತಿ ಆಗಬೇಕು ಅಂದರೆ ಒಂದು ಬೊಜ್ಜಿಂದ ಆಚೆ ಇರಬೇಕು ಸಣ್ಣ ಇರಬೇಕು ಎರಡನೇದೇನು ಅಂದರೆ ವ್ಯಾಯಾಮಗಳನ್ನ ಮಾಡಬೇಕು ವ್ಯಾಯಾಮ ಮಾಡಿದಾಗ ನಮಗೆ ಇನ್ನು ರೆಸ್ಪಿರೇಟರಿ ರೇಟ್ ಜಾಸ್ತಿ ಆಗ್ತದೆ ಯೋಗ ಪ್ರಾಣಾಯಾಮ ಮಾಡೋದ್ರಿಂದ ಲಂಗ್ ಕೆಪಾಸಿಟಿ ಜಾಸ್ತಿ ಆಗ್ತದೆ ಸೊ ಇವನ್ನೆಲ್ಲ ಪ್ರತಿನಿತ್ಯ ನಾವು ಮಾಡ್ತಾಯಿದ್ರೆ ಓವರಾಲ್ ಇಮ್ಯುನಿಟಿ ಚೆನ್ನಾಗಿರುತ್ತೆ ಸೊ ಬೊಜ್ಜು ನಮ್ಮ ದೇಶದ ಬೊಜ್ಜೇನಿದೆ ಇನ್ನೋ ನಿಯರ್ಲಿ ಎಬೌಟ್ ಒನ್ ಥರ್ಡ್ ಆಫ್ ಅವರ್ ಕಂಟ್ರಿ ಪೀಪಲ್ ಆರ್ ಓಬೀಸ್ ಸೊ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಜನರು ಒಬೀಸ್ ಇದೆ ಅನ್ನೋ ಒಂದು ಆಘಾತಕರವಾದಂಥ ನ್ಯೂಸ್ ಅದು ಸೊ ನಮ್ಮಲ್ಲಿ ಸೆಂಟ್ರಿಪಿಟಲ್ ಒಬಿಸಿಟಿ ಅಂತ ಕರಿತೀವಿ ಅಂದರೆ ಬೊಜ್ಜು ಸಹಜವಾಗಿ ಹೊಟ್ಟೆ ಭಾಗ ತೊಡೆ ಭಾಗದಲ್ಲಿ ಜಾಸ್ತಿ ಏನೋ ವೇಸ್ಟ್ ರೀಜನಲ್ಲಿ ಜಾಸ್ತಿ ಅಕ್ಯಮಿಲೇಟ್ ಆಗಿರುತ್ತೆ ಇದನ್ನು ನಾವು ಸೆಂಟ್ರಿಪಿಟಲ್ ಒಬಿಸಿಟಿ ಅಂತ ಕರಿತೀವಿ ಅಂದರೆ ವಿಸರಲ್ ಫ್ಯಾಟ್ ವಿಸಲ್ ಫ್ಯಾಟಂದ್ರೆ ನಮ್ಮ ಆರ್ಗನ್ಸ್ ಸುತ್ತ ಇರತಕ್ಕಂತಹ ಫ್ಯಾಟು ಅದು ವೆರಿ ಡೇಂಜರಸ್ ಅದು ಅದು ಮೆಟಬಾಲಿಕಲಿ ಆ್ಯಕ್ಟಿವ್ ಫ್ಯಾಟ್ ಅದು ಅದರಿಂದ ತುಂಬ ಡೇಂಜರಸ್ ಫ್ಯಾಟ್ಗಳು ಕೊಲೆಸ್ಟ್ರಾಲ್ಗಳು ರಿಲೀಸ್ ಆಗಿ ಕೆಲವು ಡೇಂಜರಸ್ ಕೆಮಿಕಲ್ಸ್ ಎಲ್ಲ ರಿಲೀಸ್ ಆಗಿ ನಮ್ಮ ಒಂದು ಶರೀರದ ಮೇಲೆ ನೆಗೆಟಿವ್ ಎಫೆಕ್ಟ್ಸ್ನ ಬೀರುತ್ತೆ ಸೊ ಬಿ ಪಿ ಇರ್ಬೋದು ಸಕ್ಕರೆ ಕಾಯಿಲೆ ಇರ್ಬೋದು ಕೊಲೆಸ್ಟ್ರಾಲ್ ಸಮಸ್ಯೆ ಇರ್ಬೋದು ಅಥವಾ ಕ್ಯಾನ್ಸರ್ ಸಮಸ್ಯೆಗಳಿರ್ಬೋದು ಇದೆಲ್ಲ ಬೊಜ್ಜಿಂದ ಬರ್ಬೋದು ಅನ್ನೋ ಒಂದು ಸ್ಟಡಿಗಳಲ್ಲೆಲ್ಲ ಪ್ರೂವ್ ಆಗಿಬಿಟ್ಟಿದೆ ಹಾಗಾಗಿ ಆಮೇಲೆ ಹೆಣ್ಣು ಮಕ್ಕಳಲ್ಲಿ ತುಂಬ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗಬಹುದು ಆಮೇಲೆ ಪಿ ಸಿ ಡಿ ಅಂತ ಕರಿತೀವಿ ಪಿ ಸಿ ಓಡಿ ಯಾಕಾಗ್ತಾ ಇದೆ ಅಂದರೆ ಅಗೇನ್ ಬೊಜ್ಜಿನೇ ಮೇನ್ ಕಾರಣ ಸೊ ಅದರಲ್ಲಿ ಎಲ್ಲ ತುಂಬ ಹಾರ್ಮೋನ್ಸ್ ರಿಲೀಸ್ ಆಗಿ ಈಸ್ಟ್ರೋಜನ್ ಇವೆಲ್ಲ ಬಹಳ ವೇರಿಯೇಷನ್ಸ್ ಆಗುತ್ತೆ ಅದರಿಂದ ಪಿ ಸಿ ಡಿ ಆಗುತ್ತೆ ಅದಕ್ಕೆ ಇನ್ಫರ್ಟಿಲಿಟಿ ಜಾಸ್ತಿ ಈಗ ಮುಖ್ಯವಾಗಿ ಡಾಕ್ಟ್ರ್ ಇನ್ನೊಂದು ವಿಷಯ ಅಂತಂದರೆ ಈಗ ನಮ್ಮ ಆಹಾರ ಪದಾರ್ಥಗಳಲ್ಲೂ ಕೂಡ ಈ ಮೈಕ್ರೋಪ್ಲಾಸ್ಟಿಕ್ ಸೇರ್ಪಡೆ ಆಗಿಬಿಟ್ಟಿರುತ್ತೆ ಅದನ್ನು ಪತ್ತೆ ಹಚ್ಚೋಂಥದ್ದು ಹೇಗೆ ಇದರಿಂದ ಏನೇನೋ ಸಮಸ್ಯೆಗಳಾಗುತ್ತೆ ಏನು ಮಾಡಬೇಕು ಅಂತ ಜನ ಅದೇ ಸೀಗ ಮೈಕ್ರೋ ಪ್ಲಾಸ್ಟಿಕ್ ಅಂದರೆ ಏನು ಮೈಕ್ರೋಪ್ಲಾಸ್ಟಿಕ್ ಅಂತಂತಂದರೆ ಪ್ಲಾಸ್ಟಿಕ್ಕಿನ ಪ್ಲಾಸ್ಟಿಕ್ ಡೇಂಜರ್ ಅಂತ ಎಲ್ರಿಗೂ ಗೊತ್ತು ಪ್ಲಾಸ್ಟಿಕ್ ಕಾಣ್ತಕ್ಕಂಥ ಪ್ಲಾಸ್ಟಿಕ್ಕು ಅದು ನಮ್ಮ ಎನ್ವೈರನ್ಮೆಂಟ್ಗೆ ಡೇಂಜರು ಪ್ರಕೃತಿಗೆ ಡೇಂಜರ್ ಅಂತ ಎಲ್ರಿಗೂ ಗೊತ್ತು ಎಲ್ಲ ಕಡೆ ಪ್ಲಾಸ್ಟಿಕ್ ಆಗಿಬಿಟ್ಟಿದೆ ಅಲ್ಲೂರ ಪ್ಲಾಸ್ಟಿಕ್ ಬಿಟ್ಟು ಜೀವನೇ ಮಾಡೋಕ್ಕಾಗ್ಬಿಟ್ಟಿದೆ ಬಟ್ ಮೈಕ್ರೋ ಪ್ಲಾಸ್ಟಿಕ್ ಅಂದರೆ ಸಣ್ಣ ಸಣ್ಣ ಕಣಗಳು ಅದು ಹಾಕಿರ್ತಕ್ಕಂಥ ಪದಾರ್ಥದಲ್ಲಿ ರಿಲೀಸ್ ಆಗಿ ಅದು ನಮ್ಮ ಶರೀರ ಸೇರಿಕೊಳ್ಳೋದು ಮತ್ತು ಪೀಸಸ್ಸು ಸ್ಮಾಲ್ ಸ್ಮಾಲ್ ಪೀಸಸ್ಸು ಇದು ಯಾವ್ಯಾವದ್ರಲ್ಲಿ ಬರುತ್ತೆ ಸೊ ಕೆಲವು ದೈನಂದಿಕ ಜೀವನದಲ್ಲಿ ನಾವು ಎಕ್ಸ್ಪೋಸ್ ಆಗ್ತಾ ಇದ್ದೀವಿ ಇದಕ್ಕೆಲ್ಲ ಸೊ ನಮ್ಮ ಶರೀರದಲ್ಲಿ ಸೇರ್ಕೊಂಬಿಟ್ರೆ ಏನಾಗುತ್ತೆ ಸೊ ಅದರಿಂದ ಬಹಳ ಹಾನಿಕಾರಕ ಕೆಮಿಕಲ್ಸು ಸೇರಿಕೊಂಡು ನಮಗೆ ಮೆಟಬಾಲಿಕ್ ಸಿಂಡ್ರಮ್ ಮಾಡ್ಬೋದು ಮತ್ತು ಕೊಲೆಸ್ಟ್ರಾಲ್ ಹೆಚ್ಚಿಗೆ ಮಾಡ್ಬೋದು ಘಟ್ ಬ್ಯಾಕ್ಟೀರಿಯಾಗೆ ತೊಂದರೆ ಮಾಡ್ಬೋದು ಇಮ್ಯುನಿಟಿ ಕಮ್ಮಿ ಮಾಡ್ಬೋದು ಪ್ಲಸ್ ಕ್ಯಾನ್ಸರ್ ಕಾರಕ ಕೂಡ ಅಂತಲೂ ಕೂಡ ಬಹಳಷ್ಟು ಆರ್ಟಿಕಲ್ಸ್ ಬಂದಿದೆ ಸೊ ಇಟ್ ಈಸ್ ವೆರಿ ಡೇಂಜರಸ್ ಸೊ ಎಲ್ಲೆಲ್ಲಿ ನಮ್ಮ ಜೈನಂದಿಕೆಲ್ಲ ನೀವೇ ನೋಡ್ಬೋದು ವಾಟರ್ ಬಾಟಲ್ಸು ಸೊ ವಾಟರ್ ಬಾಟ್ಲ್ಸ್ ಯಾವತ್ತೂ ನೀರು ತುಂಬಿರ್ತಾರೆ ಎಲ್ಲ ಕಡೆ ಟ್ರಾವೆಲ್ ಆಗುತ್ತೆ ಬಿಸಿಲು ಎಕ್ಸ್ಪೋಜರ್ ಆಗಿರುತ್ತೆ ನಾವು ತೊಗೊಂಡು ಕುಡಿತೀವಿ ಮಿನ್ರಲ್ ವಾಟರ್ ಅಂತ ಹೇಳಿ ಅದರಲ್ಲೆಲ್ಲ ಮೈಕ್ರೋಪ್ಲಾಸ್ಟಿಕ್ ಇರುತ್ತಾ ಆಬ್ವಿಯಸ್ಲಿ ಇರುತ್ತಾ ಎರಡನೇದು ಪಾರ್ಸಲ್ಸ್ ಎಲ್ಲ ತಂದು ಕೊಡ್ತಾರೆ ಈಗೆಲ್ಲ ಅದು ಫ್ಯಾಷನ್ ಆಗಿಬಿಡಿದೆ ಆರ್ಡರ್ ಮಾಡೋದು ಇದರಲ್ಲಿ ಎಲ್ಲ ಪ್ಲ್ಯಾಟ್ಫಾರ್ಮ್ಸಲ್ಲಿ ಮನೆಗೆ ಪಾರ್ಸಲ್ ಬಂತು ಪ್ಲಾಸ್ಟಿಕ್ ಡಬ್ಬದಲ್ಲೇ ಬಂತಾ ಅಥವಾ ರೋಡ್ ಸೈಡ್ ಫುಡ್ ಏನೇನೋ ಪ್ಲಾಸ್ಟಿಕ್ ಕವರೆಲ್ಲ ಹಾಕ್ಬಿಟ್ಟು ಕೊಡ್ತಾರೆ ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಕೊಡ್ತಾರೆ ಬಿಸಿ ಆಹಾರವನ್ನು ಹಾಕಿದ್ರೆ ಅದು ಸ್ಲೋ ಆಗಿ ರಿಲೀಸ್ ಆಗುತ್ತೆ ಮತ್ತು ಮಕ್ಕಳಿಗೆ ಅಥವಾ ಲಂಚ್ ಬಾಕ್ಸ್ ಎಲ್ಲ ಹಾಕ್ತೀವಿ ಭಾಳಷ್ಟು ಕಂಪ್ನೀಸು ಪ್ಲಾಸ್ಟಿಕ್ ಡಬ್ಬಗಳು ಟೈಟ್ ಅಂತ ಹೇಳ್ಬಿಟ್ಟು ಹಾಕ್ತೀವಿ ಬಿಸಿದು ಎಲ್ಲ ರಿಲೀಸ್ ಆಗ್ತಾ ಇದೆ ಮತ್ತು ಇನ್ನೊಂದು ಏನಾದ್ರು ಅಡುಗೆ ಮನೆಯಲ್ಲಿ ಪ್ರತಿನಿತ್ಯ ತರಕಾರಿ ಹೆಚ್ಚೀವಿ ನಾವು ಪ್ಲಾ ಪ್ಲಾಸ್ಟಿಕ್ ಪ್ಲಾಟ್ಫಾರ್ಮ್ ಮೇಲೆ ಪೀಸ್ಗಳು ಬರ್ತಾ ನಾನ್ ಸ್ಟಿಕ್ ತವಾದಲ್ಲೂ ಕೂಡ ಪಿ ಟಿ ಎಫ್ ಇ ಮತ್ತೆ ಪ್ಲಾಸ್ಟಿಕ್ ಕಣ್ಣುಗಳಿದೆ ಅದನ್ನು ಪ್ರತಿದಿನ ಆಹಾರದಲ್ಲಿ ರಿಲೀಸ್ ಆಗ್ತಾ ಇದೆಯಾ ಇವೆಲ್ಲ ಡೇಂಜರಸ್ಸು ಆಮೇಲೆ ಬಹಳಷ್ಟು ಹೋಟೆಲ್ಗಳಲ್ಲಿ ಇಡ್ಲಿ ಹೋಟೆಲ್ಸ್ ಏನಾಗ್ತಾ ಏನಾಗ್ತಾಯಿದೆ ಇಡ್ಲಿ ತಟ್ಟೆ ಬೇಯಿಸ್ತಾರಲ್ಲ ಅದರ ಮೇಲೆ ಪ್ಲಾಸ್ಟಿಕ್ ಶೀಟ್ ಹಾಕಿ ಇಡ್ಲಿ ಬೇಯಿಸ್ತಾರೆ ಬಟ್ಟೆ ಹಾಕ್ತೇನೆ ಪ್ಲಾಸ್ಟಿಕ್ ಶೀಟ್ ಪ್ಲಾಸ್ಟಿಕ್ ಶೀಟ್ ಹಾಕ್ತಾರೆ ಸೊ ಎಷ್ಟು ಪ್ಲಾಸ್ಟಿಕ್ ರಿಲೀಸ್ ಆಯಿತು ಅದನ್ನು ಪಾರ್ಸೆಲ್ ಕೊಡೋಕು ಕೂಡ ಮತ್ತೆ ಅಗೇನ್ ಏನೋ ಪ್ಲಾಸ್ಟಿಕ್ ಶೀಟ್ ಅಲ್ಲಿ ಕವರ್ ಮಾಡಿ ಹೋಟೆಲ್ ಗಳಲ್ಲೆಲ್ಲ ಒಂದು ಸಣ್ಣ ಪಕ್ಕದ ಪೆಟ್ಟಿಗೆ ಅಂಗಡಿನಲ್ಲಿ ಟೀ ತಗೊಂಡ್ಬಂದ್ರೆ ಅವ್ರು ಪ್ಲಾಸ್ಟಿಕ್ ಪಾಲಿಥೀನ್ ಕವರ್ ಅಲ್ಲಿ ಹಾಕಿ ಕೊಡ್ತಾರೆ ಎಷ್ಟು ಎಸ್ ಪ್ಲಾಸ್ಟಿಕ್ ಕಪ್ಸ್ ಅಂತ ನಾವು ಆಮೇಲೆ ಪ್ಲಾಸ್ಟಿಕ್ ಪೇಪರ್ ಕಪ್ ಅಲ್ಲೂ ಕೂಡ ಪೇಪರ್ ಕಪ್ ಎಸ್ ಪೇಪರ್ ಕಪ್ ನಲ್ಲೂ ಒಂದು ತಿನ್ ಲೇಯರ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇರುತ್ತೆ ಅದನ್ನು ಕೂಡ ರಿಲೀಸ್ ಆಗುತ್ತೆ ನಾವು ಬಾಯಲ್ ಇಟ್ಕೊಂಡು ಕುಡಿತೀವಿ ಇವೆಲ್ಲ ನಮ್ಮ ಶರೀರಕ್ಕೆ ಹಾನಿಕಾರಕ ಹೌದೇ ಅಲ್ವರ ಮತ್ತೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಆಗದಲ್ಲ ಅಜೀರ್ಣ ಆಗದಲ್ಲ ಇನ್ನೇನಾಗುತ್ತೆ ಆಬ್ವಿಯಸ್ಲಿ ಆಗ್ತದೆ ಸೊ ನಾವು ಕಾಶಿಯಸ್ ಆಗಿರಬೇಕು ಎಲ್ಲೇ ಹೋದರೂ ಸ್ಟೀಲ್ ಬಾಟಲ್ಸ್ನ ಯೂಸ್ ಮಾಡಿ ಚಾಪರ್ಸ್ನೆಲ್ಲ ವುಡ್ ಪ್ಲಾಟ್ಫಾರ್ಮ್ ಅಥವಾ ಸ್ಟೀಲ್ ಪ್ಲ್ಯಾಟ್ಫಾರ್ಮಲ್ಲಿ ಯೂಸ್ ಮಾಡಿ ಆದಷ್ಟು ಕೂಡ ಪಾರ್ಸಲೆಲ್ಲ ತರಿಸನ್ನ ಅವಾಯ್ಡ್ ಮಾಡಿ ಇರೋದ್ರಲ್ಲಿ ನೀವೇ ಬಾಕ್ಸ್ಗಳನ್ನ ತೊಗೊಂಡೋಗಿ ಸ್ಟೀಲ್ ಬಾಕ್ಸಸ್ನಲ್ಲಿ ಫುಡ್ ತೊಗೊಂಡು ಬನ್ನಿ ಟೀ ಕಾಫಿ ಎಲ್ಲ ಇರೋದ್ರಲ್ಲಿ ಗ್ಲಾಸಲ್ಲಿ ಕುಡಿರಿ ಇಲ್ಲ ಅಂತಂತಂದರೆ ಸ್ಟೀಲ್ ಲೋಟದಲ್ಲಿ ಕುಡೀರಿ ಈ ಥರದ್ದೆಲ್ಲ ಸಣ್ಣ ಸಣ್ಣ ವ್ಯತ್ಯಾಸಗಳನ್ನ ಮಾಡಿಕೊಂಡ್ರೆ ಬಹಳ ಏನು ಲಾಂಗ್ ಟರ್ಮ್ ಎಫೆಕ್ಟ್ಸ್ ಚೆನ್ನಾಗಿರುತ್ತೆ ಓಕೆ ಡಾಕ್ಟ್ರ್ ಭಾಳಷ್ಟು ವಿಷಯಗಳನ್ನು ಜನರಿಗೆ ತಿಳಿಸ್ಕೊಟ್ರಿ ಮುಖ್ಯ ಮುಖ್ಯವಾಗಿ ಜನ ಹೆಲ್ತಿಯಾಗಿರಬೇಕು ಅಂದರೆ ಏನೇನು ಮಾಡಬೇಕು ಯಾವ್ಯಾವ ಆಹಾರಗಳನ್ನು ಸೇವಿಸಬೇಕು ಏನೋ ಅದ್ರ ಬಗ್ಗೆ ಭಾಳ ವಿಸ್ತಾರವಾಗಿ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟ್ರೆ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಜನರಿಗೆ ಸೂಕ್ತವಾದಂಥ ಸಲಹೆ ಮತ್ತು ಮಾರ್ಗದರ್ಶನವನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಡಾಕ್ಟ್ರೆ ಥ್ಯಾಂಕ್ ಯು ಚಂದ್ರಮೋಹನ್ ಅವರೇ ಮತ್ತು ನ್ಯೂಸ್ ಫಸ್ಟ್ ಚಾನಲ್ಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇದು ಮುಖ್ಯವಾಗಿ ಡಾಕ್ಟರ್ ಭಾನುಪ್ರಕಾಶ್ ಅವರ ಅಭಿಪ್ರಾಯಗಳು ಜನ ಹೆಲ್ತಿಯಾಗಿರಬೇಕು ಅಂದರೆ ಏನು ಮಾಡಬೇಕು ಮತ್ತು ಹಿತಮಿತವಾದಂಥ ಆಹಾರವನ್ನು ಸೇವನೆ ಮಾಡಬೇಕು ಇದರಿಂದಾಗಿ ಉತ್ತಮವಾದಂಥ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಜೊತೆಗೆ ಅವರ ಲೈಫ್ ಸ್ಟೈಲ್ನಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡ್ಕೊಳ್ಳೋ ಮೂಲಕವಾಗಿ ಉತ್ತಮವಾದಂಥ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಮತ್ತು ದೀರ್ಘ ಜೀವನವನ್ನು ನಡೆಸಲಿಕ್ಕೂ ಕೂಡ ಸಾಧ್ಯವಾಗುತ್ತೆ ನಮ್ಮ ಜೀವನದಲ್ಲಿ ಗೊತ್ತಿಲ್ಲದೇ ಅಥವಾ ಗೊತ್ತಿದ್ದು ಕೂಡ ಕೆಲವೊಂದು ತಪ್ಪುಗಳನ್ನು ಮಾಡ್ತೇವೆ ಅವುಗಳಿಂದಾಗೇ ನಮ್ಮ ಆರೋಗ್ಯ ಹಾಳಾಗುತ್ತೆ ಇದರಿಂದಾಗಿ ನಮ್ಮ ಕುಟುಂಬಕ್ಕೂ ಕೂಡ ತೊಂದರೆ ನಮ್ಮನ್ನು ನಂಬಿರ್ತಕ್ಕಂಥ ಜನರಿಗೂ ಕೂಡ ತೊಂದರೆ ಆಗುತ್ತೆ ಹಾಗಾಗಿ ನಮ್ಮ ಕುಟುಂಬದವರೆಲ್ಲರೂ ಕೂಡ ಉತ್ತಮವಾದಂಥ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂದರೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಭಾನುಪ್ರಕಾಶ್ ಅವರು ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ ಅವರ ಒಂದು ಈ ಸಲಹೆಗಳನ್ನು ಮತ್ತು ಮಾರ್ಗದರ್ಶನಗಳನ್ನು ಜನ ತಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ಳೋ ಮೂಲಕ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಇದೇ ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ